ನಂಬರ್ 10. ಏ ಲೈಟ್ ಸ್ಟಾಂಗ್ ಮಾಡು ಸ್ವಲ್ಪ. ಆಯ್ತು ಸರ್. ಪಕ್ಕ ಜೂನಿಯರ್ ಎಲ್ಲರೂ ರೆಡಿನಾ? ರೆಡಿ ಸರ್. ವಾಸು ರೆಡಿನಾ? ಹಾ ರೆಡಿ. ಆ ನಟರಾಜ್, ಇದು ಪ್ರಿಯದರ್ಶನ್ ಗೊತ್ತಿರ್ಬೇಕಲ್ಲ ನಿಮಗೆ. ಈ ಸೀನಲ್ಲಿ ನೀನು ಹ್ಯಾಪಿ ಮೂಡ್ಲಿ ಇದೆಯಾ? ಎಂಟ್ರಿ ಆಗ್ಬಿಟ್ಟು ನಿನ್ನ ಸಿಸ್ಟರ್ ಹುಡ್ಕಂಗ್ ನೋಡ್ಬಿಟ್ಟು ರೈಟ್ ಆಫ್ ದ ಕ್ಯಾಮ್ರಾ ಲುಕ್. ವಾಜಿ ಬ್ಯಾಕ್ ಟು ಕ್ಲೋಸ್ ತಾನೆ? ಹೌದು ಬ್ಯಾಕ್ ಟು ಕ್ಲೋಸ್. ಓಕೆ ರೆಡಿ. ನೀವು ತುಂಬಾ ಕಷ್ಟಪಟ್ಟಿದ್ದೀರಾ ಅಂತ ಅಮ್ಮ ನಂಗೆ ಹೇಳಿದ್ದಾರೆ.
ಆದ್ರೆ ನಿಮ್ ಜೀವನದ ಕಥೆನ ನಿಮ್ ಬಾಯಿಂದ ಕೇಳ್ಬೇಕು ಅಂತ ತುಂಬಾ ಆಸೆ. ಹೇಳಿ ಅಪ್ಪಾಜಿ. ನಂಗೆ ಕಿವಿ ಕೇಳಿಸೋಲ್ಲ ಮರಿ. ನಿಮ್ಮ ನಿಮ್ಮ ಜೀವನದ ಕಥೆ ಜೀವನದ ಕಥೆನ ಕೇಳ್ಬೇಕು ಅಂತ ಆಸೆ. ಹೇಳಿ ಅಪ್ಪಾಜಿ, ನಾನ್ ಕೇಳ್ಬೇಕು. ಹೇಳಿ ಅಪ್ಪಾಜಿ. ಓ ವಿಜಯರಂಜಿನಿ, ನೀವೆಲ್ಲಿ ಹುಟ್ಟಿದ್ದು? ನೀವು ಹುಟ್ಟಿದ್ರಲ್ಲ ಅಲ್ಲಿಂದ ಹೇಳ್ಬೇಕು. ಆಯ್ತಪ್ಪ ಆಯ್ತು, ಹೇಳ್ತೀನಿ. ಈ ಪಿಲ್ಟು ಬಿಡಲ್ಲ. ಕೇಳು, ನಾನು ಹುಟ್ಟಿದ್ದು ತೆಗೆದ್ರೆ ಅಷ್ಟು ಒಳ್ಳೇದು. ಆದಷ್ಟು ಬೇಗ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆ ಕರ್ಕೊಂಡು ಹೋಗು.
ಅಷ್ಟೊಂದು ನಾನು ಎಲ್ಲಿಂದ ತರಲಿ? ಹಂಗನ್ಬೇಡ ಆಚಾರಪ್ಪ, ನಿನ್ನೆ ನಂಬ್ಕೊಂಡು ಬಂದಿದ್ದೀನಿ, ಎಷ್ಟೋ ಸಾರಿ ಸಹಾಯ ಮಾಡಿದ್ಯಾ, ಇದೊಂದ್ಸರಿ ಸಹಾಯ ಮಾಡು. ಸಹಾಯ ಮಾಡೋದೇನೋ ಸರಿ, ಆದ್ರೆ ಕೊಡಕ್ ದುಡ್ಡಿರ್ಬೇಕಲ್ಲ. ಒಂದ್ ಕೆಲಸ ಮಾಡು, ಕಾಯಿಲೆ ಗಂಡನ ಜೊತೆಲಿ ಎಳೆ ಮಗು ನೋಡ್ಕೋಬೇಕು ಅಂದ್ರೆ ನಿಂಗೂ ಕಷ್ಟ ಆಗ್ತೈತೆ. ಅದಕ್ಕೆ ಮಗುನ ಯಾರಿಗಾರು ಕೊಟ್ಟು ಅವ್ರ ತಾವನ್ನೇ ದುಡ್ಡು ಇಸ್ಕೊಂಡು ಹೋಗು. ಕೊಡೋದಾದ್ರೆ ಹೇಳು, ನಮ್ಮನೆ ತಾವನ್ನೇ ರಂಗಮ್ಮ ಅಂತ ಒಬ್ಳವಳೆ, ಮಕ್ಕಳು ಮರಿ ಇಲ್ಲ, ಬೇಕಾದ್ರೆ ಒಂದು ಮಾತು ಹೇಳ್ತೀನಿ. ಕಾಯಿಲೆ ಗಂಡನ ಜೊತೆಗೆ ಎಳೆ ಮಗು ನೋಡ್ಕೋಬೇಕು ಅಂದ್ರೆ ನಿಂಗೂ ಕಷ್ಟ ಆಗ್ತಿದೆ. ಅದಕ್ಕೆ ಈ ಮಗುನ ಯಾರಿಗಾರು ಕೊಟ್ಟು ಅವ್ರ ತಾವನ್ನೇ ದುಡ್ಡು ಇಸ್ಕೊಂಡು ಹೋಗು. ಎಳೆಮಗು ಯಾರ್ದಾರ ಕೊಟ್ಟು ಅವ್ರ ತಾವನ್ನ ದುಡ್ಡು ಇಸ್ಕೊಂಡು ಹೋಗು. ಈ ಎಳೆಮಗು ಯಾರ್ದಾರ ಕೊಟ್ಟು ಕೃಷ್ಣಯ್ಯ ಬಂದಿವ್ನಿ, ಮಹದೇವಯ್ಯ ಬಂದಿವ್ನಿ, ಗಿರೀಶ ಬಂದಿದ್ದೀನಿ, ಲೋಕೇಶ ಬಂದಿದ್ದೀನಿ, ಕಾಂತರಾಜು ಬಂದಿವ್ನಿ, ಕಮಲಾ ಬಂದಿವ್ನಿ, ರುದ್ರಾಚಾರಿ ರುದ್ರಾಚಾರಿ ಬಂದಿಲ್ಲ, ವೀರಭದ್ರಾಚಾರಿ ಬಂದಿಲ್ಲ, ವೀರಭದ್ರಾಚಾರಿ ಬಾಲ ಅವನು ಇಲ್ಲ, ಬಾಲ ಅಲ್ಲೋಡೋ ಓದ ಪುಸ್ತಕ ಅರಿತಾ ಇದ್ದಾನೆ. ಅಯ್ಯಯ್ಯೋ
ನಮ್ಮಪ್ಪ ಬೈತಾನೆ, ಬಾರೋ ವಿಷಯ ಮರೆಗೋಗೋಣ. ಬರಲ್ಲಪ್ಪ, ನೀವು ಬರ್ದೇ ಅಷ್ಟೇ ಹೋಗ್ರ, ನಾವೇ ಹೋಗ್ತೀವಿ. ಏಯ್ ಬಂದ್ರೆ ಹೋಗೋಣ. ಕತ್ತಿ ಕಾಳಗ ನಡೆಯಲಿ, ಅವರಲ್ಲಿ ಯಾರು ವಿಜಯಶಾಲಿಗಳಾಗುತ್ತಾರೋ ಅವರು ರಾಜಕುಮಾರಿಯನ್ನು ವಿವಾಹವಾಗಲಿ. ಅಪ್ಪಣೆ ಮಹಾಪ್ರಭು, ನಡೆಯಲಿ ಕತ್ತಿ ಕಾಳಗ. ಚಿನಾರಿ ಬೇಕು ಅಲ್ವಾ? ಅಂಗಡಿಯಿಂದ ಬಣ್ಣ ಚಿನಾರಿ ನಾನ್ ತರ್ತೀನಿ. ಅದ್ ದುಡ್ಡು ಅದೆಲ್ಲ ನಿಂಗ್ಯಾಕ? ಸರಿಯಾಗಿ ಸ್ಕೂಲಿಗೆ ಬರ್ತಿಲ್ಲ ರಂಗಮ್ಮ, ಒಂದ್ ದಿನ ಬಂದ್ರೆ ನಾಲ್ಕು ದಿನ ಬರಲ್ಲ. ಅದ್ ಎಲ್ಲಿ ಹೋಗ್ತಾನೋ ಏನ್ ಮಾಡ್ತಾನೋ? ಹುಡುಗನ್ ಬುದ್ಧಿ ಬರ್ಲಿ ಅಂತ ನಾವೇನಾದ್ರು ಬೆತ್ತ ತಗೊಂಡ್ ಬಡದ್ರೆ ಸುರ್ರ ಅಂತ ನಮ್ಮ ಮುದ್ದಕ್ಕೂ ಬಂದ್ಬಿಡ್ತೀರ. ನೀವೇ ಅವನಿಗೆ ಬುದ್ಧಿ ಹೇಳ್ಬೇಕು. ನಿಮ್ ಹುಡುಗ ಸ್ಕೂಲ್ಗೆ ಹೋಗ್ತಿದ್ರೆ ಹಾಳಾಗಿ ಹೋಗ್ಲಿ, ಸ್ಕೂಲ್ಗೆ ಹೋಗಿ ಹುಡುಗನ್ನೆಲ್ಲ ನಾಟಕ ಕಲಿಸ್ತೀನಿ ಅಂತ ತಲೆ ಕೆಡಿಸಿ ಹಳೆ ದೇವಸ್ಥಾನ ಕಟ್ಟೆ ಮೇಲೆ ಕುಂದಿಸಿಕೊಂಡು ಎಲ್ರು ಹಾಳು ಮಾಡ್ತಿದ್ದಾನಲ್ಲ, ಇದಕ್ಕೇನ್ ಮಾಡ್ಬೇಕು ನೀನೇ ಹೇಳು. ಏನ್ ಮಗ ಅಂತ ಸಾಕಿದೆ ನನ್ನ ತಾಯಿ? ಕೋತಿ ತಾನ್ ಕೇಳೋದಲ್ಲದೆ ವನನೆಲ್ಲ ಕೆಡಿಸ್ತಂತೆ. ನೆಟ್ಟಿಗೆ ಸ್ಕೂಲ್ಗೆ ಹೋಗಿ ಮನೆಗ್ ಬರ್ತಿದ್ದ ನನ್ನ ಮಗ. ನಿನ್ನ ಮಗನ್ ಸವಾಸ ಮಾಡಿ ಕೆಟ್ಟ ಕೆರ ಹಿಡ್ದೋದ ನೋಡು. ಇನ್ನಾದ್ರೂ ನಿನ್ನ ಮಗನ ಅದ್ ಬಸ್ ನಲ್ಲಿ ಇಟ್ಕೊಂಡೆ ಸರಿ, ಇಲ್ಲಿದ್ರೆ ನಾವೇ ಬುದ್ಧಿ ಕಲ್ಸ್ಬೇಕಾಗ್ತೈತೆ. ಏ ಬಂದ್ರ, ಏ ಬರೋ.
ಜಾರ್ಸ್ ಒದ್ದ ಹೌದಾ ಅಪ್ಪಾಜಿ ಆಮೇಲೆ ನೀವು ನಾಟಕ ನೋಡೋದೇ ಬಿಟ್ಬಿಟ್ರಾ
ಎಲ್ಲಾದ್ರೂ ಉಂಟಾ ಮರಿ. ನೋಡು ಈ ನಾಟಕ ನೋಡು, ಗೀಳಾಗ್ಲಿ ನಾಟಕದಲ್ಲಿ ಪಾರ್ಟ್ ಮಾಡ್ಬೇಕು ಅನ್ನೋ ಹುಚ್ಚಾಗ್ಲಿ ಒಂದ್ ಸಲ ಅಂಟು ಬಿಟ್ರೆ ಮುಗೀತು. ನಾವು ಬದುಕಿರೋವರೆಗೂ ಅದು ನಮ್ಮನ್ ಬಿಟ್ಟೋಗಲ್ಲ. ಗೊತ್ತಾ? ಆಮೇಲೆ ನೀವು ನಾಟಕ ನೋಡ್ತಾನೆ ಇದ್ದ? ಹೌದಪ್ಪ, ಈ ಖಯಾಲಿ ದಿನ ದಿನಕ್ಕೆ ನನ್ಗೆ ಹೆಚ್ಚಲೇ ಇತ್ತು. ಇದನ್ನ ಸಹಿಸಲಾರ್ದೆ ನನ್ನ ಸಾಕ್ತಾಯಿ ಇವನು ಇಲ್ಲಿದ್ರೆ ಕೆಟ್ಟ ಕೆರ ಹಿಡಿದು ಹೋಗ್ತಾನೆ ಅಂತ. ಬೆಂಗಳೂರಿನಲ್ಲಿ ಅವಳ ತಂಗಿ ಇದ್ದು ಕುಂದಮ್ಮ ಅಂತ, ಅವಳ ಮನೆಗೆ ನನ್ನ ಕಳಿಸ್ಬಿಟ್ರು. ಅಲ್ಲಿ ಹೋದ್ಮೇಲೆ ಏನಾಯ್ತು ಗೊತ್ತಾ? ಆಮೇಲೆ ಕಥಾಜಿ, ಈ ನಾಟಕದ ಗೀಳಿನ ಜೊತೆಗೆ ಅಲ್ಲಿ ಸಿನಿಮಾ ಗೀಳು ಅಂಟ್ಕೊಂಡ್ಬಿಡ್ತು. ಆಗೆಲ್ಲ ಸಿನಿಮಾನ ಬಯಾಸ್ಕೋಪ್ ಅಂತ ಕರಿತಾ ಇದ್ರು. ದಿನಾ ಬಯಾಸ್ಕೋಪ್ ನೋಡಕ್ಕೂ ದುಡ್ಡು ಬೇಕಾಗಿತ್ತಲ್ಲ, ಅದಕ್ಕೆ ಅವ್ರ ಮನೆ ಚಿಕ್ಕ ಪುಟ್ಟ ಸಾಮಾನ್ ಕದಿಯೋದು ಮಾರೋದು. ಹೀಗೆ ಸಿನಿಮಾ ನೋಡ್ತಾ ನೋಡ್ತಾ ನಾನು ಸಿನಿಮಾದಲ್ಲಿ ಪಾರ್ಟ್ ಮಾಡ್ಬೇಕು ಅನ್ನೋ ಖಯಾಲಿ ಬಂದೋಯ್ತು. ಆಗೆಲ್ಲ ಬಯಾಸ್ಕೋಪ್ ನ ತೆಗಿತಾ ಇದ್ದಿದ್ ಬೊಂಬಾಯಿನಲ್ಲಿ, ಅಲ್ಲಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ. ಅದಕ್ಕೆ ದುಡ್ಡು ಬೇಕಲ್ಲ. ಆ ಕುಂದಮ್ಮನ್ ತಂಗಿ ಪಾಂಚಾಲಮ್ಮ ಅಂತ ಅವ್ರ ಮನೇಲಿ ಇದ್ಲು. ಅವತ್ತು ಅವಳು ಇದಕ್ಕಿದ್ದಾಗೆ ಸತ್ತೋದ್ಲು. ಅವಳ ಹೆಣದ ಮೇಲಿನ ಬಂಗಾರ ಚೈನ್ ಕದ್ದು. ಸಾಗರ್ ಸ್ಟುಡಿಯೋ ಎಲ್ಲಿದೆ? ಮಾಲೂಮ್ ನೀ ಈ ಕಡೆ ಇದೆಯಾ? ಸಾಯದ್ ಉಸ್ ತರಫ್ ಎಕ್ ಸ್ಟುಡಿಯೋ ಹೈ. ಆಪ್ ಪೂಛ್ ಲೀಜಿಯೇ. ಆ ಕಡೆ ಆಯ್ತಾ? ಒಬ್ರು ಆ ಕಡೆ, ಒಬ್ರು ಈ ಕಡೆ, ಎಲ್ಲೋಗೋದು. ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ತಿಳಿಯದ ಬಾಲು ಬೊಂಬಾಯೆಲ್ಲ ಸುತ್ತಿ ಕೊನೆಗೂ ಕಷ್ಟಪಟ್ಟು ಸಾಗರ್ ಸ್ಟುಡಿಯೋ ಬಳಿಗೆ ಬಂದಾಗ ಸ್ಟುಡಿಯೋ ಒಳಗೆ ಕಾಲಿಡಲು ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ಭಾಷೆಯ ಪ್ರಭಾವ ಎಷ್ಟಿದೆ ಎಂದು ಅರಿತಿದ್ದ ಬಾಲು ಬೇರೆ ದಾರಿ ಕಾಣದೆ ಅರಸೀಕೆರೆಗೆ ಹಿಂದಿರುಗುವುದೆಂದು ನಿರ್ಧರಿಸಿದ. ಬಾಲ, ಇಲ್ಲ್ಯಾಕೆ ಬಂದಿದ್ದೀಯೋ? ಯಾವಾಗ ಬಂದಿಯೋ? ರಾತ್ರಿನೇ ಬಂದೆ, ನಿನ್ನಪ್ಸೋಣ ಅನ್ಕೊಂಡೆ. ನೀ ಎಲ್ಲಿ ಬೈತೀಯೋ ಅಂತ. ನೀನ್ ಮಾಡಿರೋ ಕೆಲಸಕ್ಕೆ ಬೈದೆ ಮರವಾಗಿ ಬೇರೆ ಮಾಡ್ಬೇಕಾ? ಸತ್ತೆ ಹೆಣದ ಮೇಲಿದ್ದ ಸರನ ಕದ್ಕೊಂಡು ಹೋದಿಯಲ್ಲ, ಅದಕ್ಕೆ ಆ ಕತ್ತಲವ್ರು ಎಷ್ಟು ರಂಪಾಟ ಮಾಡಿದ್ಲು ಗೊತ್ತಾ?
ನನ್ ಸಿಟ್ಟು ಬಂದು ನನ್ನ ಕೈಯಲ್ಲಿದ್ದ ಎರಡು ಬಂಗಾರದ್ಗಳ ತೆಗೆದು ಅವಳ ಮುಖದ ಮೇಲೆ ಎಸ್ತೆ. ಇಂಥ ಕೆಲಸ ಮಾಡ್ಬೋದ ನೀನು? ಇನ್ಮೇಗಾದ್ರೂ ಇಂಥ ಕೆಲಸ ಮಾಡ್ಬೇಡ. ಸರಿ ಬಾ. ರಂಗಪ್ಪನಿಗೆ ನಾನು ಹೇಳ್ತೀನಿ, ನಾಳೆಯಿಂದ ಮಂಡಿ ಕೆಲಸಕಾರ ಹೋಗು. ತಿನ್ನು. ಕಾಲ ಯಾವಾಗ ಬಂದಂತೆ? ನೆನ್ನೆ ರಾತ್ರಿ. ಮತ್ ನೀವು ಅದೇ ಬಂಗಾರ ಚೈನ್ ಕಟ್ಕೊಂಡು ಓಡೋದವನೇ ಅವನಿಗೆ ಬರಾಕಿಲ್ಲ, ರಂಗಮ್ಮನ ಆಸ್ತಿ ಎಲ್ಲ ನಮ್ಗೆ ಸಿಕ್ತೈತೆ ಅಂತ ಹೇಳ್ತಾ ಇದ್ರಿ? ಹೇಳ್ದೆ. ಆದ್ರೆ ಈ ಪಾಪ್ ಮುಂಡೆದು ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಲ್ಲಿ ಅಂತ ಮತ್ತೆ ಹಿಂತಿರುಗ್ ಬಂದ್ಬಿಟ್ನಲ್ಲ. ಹಂಗಾದ್ರೆ ನಮ್ಗೇನು ಸಿಕ್ಕಾಕಿಲ್ಲ? ಹೇ ಸುಮ್ಕಿರು. ನಾಟಕ ಸಿನಿಮಾ ಅಂತ ತಲೆ ಹುಚ್ಚಿಡಿಸ್ಕೊಂಡವನು ಅವನಿಲ್ಲೇ ಇರ್ತಾನ, ಖಂಡಿತ ಇಲ್ಲಿರಾಕಿಲ್ಲ. ಆದ್ರೆ ನಾವು ಹುಷಾರಾಗಿದ್ದು ರಂಗಮ್ಮನ್ ಮನ್ಸು ನಮ್ ಕಡೆನೇ ಇರೋ ನೋಡ್ಕೋಬೇಕು. ಅವನ್ಯಾಗೂ ಒಂದ್ ಕಣ್ಣಿಟ್ಟಿರಿ. ನೀ ಹೋಗಿ ಬಾಗಿಲು ತೆಗಿ, ಕೆಲಸದವಳು ಬಂದು ಕಸ ಗುಡಿಸಿ ನೀರ್ ಹಾಕ್ತಾಳೆ. ನೀ ಅಲ್ಲೇ ಇರು, ನಾ ಬ್ಯಾಗ್ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಂಗಡಿ ಕಡೆ ಹುಷಾರು ಜೋಪಾನ. ಅಂದಂಗೆ ಇವತ್ತು ಶುಕ್ರವಾರದ ಸಂತೆ, ಮಂಡಿಗೆ ಬಹಳ ಗಾಡಿಗಳು ಬರ್ತವೆ. ಹುಷಾರಾಗಿದ್ದು ಎಲ್ಲ ತೂಕ ಮಾಡಿಸಿ ಒಂದ್ ಕಡೆ ಹಾಕ್ಸು. ಹಂಗೆ ಮಧ್ಯಾಹ್ನದ ಮೇಲೆ ಹೋಗಿ ಟಪಾಲ್ ತರೋವಂತೆ. ಸಣ್ಣಕ್ಕೆ ಮೂಟೆ ಎಷ್ಟ? 11. ಜಯರಾಮ್. ಏನು ಬಲ, ಯಾವಾಗ ಬಂದೆ? ನಿನ್ನೆ ಮಂಡಿ ರಂಗಪ್ಪನವರು ಯಾವ್ದಾದ್ರು ಕಾಗದ ತಂದಿದ್ರೆ ನೋಡ್ಕೊಂಡ ಅಂತ ಹೇಳಿದ್ರು, ಅವ್ರ ಹತ್ರ ಕೆಲ್ಸಕ್ಕಿದ್ದೀನಿ ಅದಕ್ಕೆ ಬಂದೆ. ಬಸೀರು ನೋಡ್ತೀನಿ ತಗೋ. ಸರಿ ನಾನು ಬರ್ತೀನಿ. ಮೊದಲು ನೀನು ಊಟ ಮಾಡ್ಕೊಂಡ್ ಬಂದ್ಬಿಡು, ಆಮೇಲೆ ನಾನು ಹೋಗ್ತೀನಿ. ಏ ಬಾಲ, ಯಾಕ ಒಬ್ರೆ ಕೂತಿದ್ದೀಯ? ನೀನು ಬಂಗಾರ ಸರನ ಕದ್ದು ಓಡೋಗಿದ್ಯಾ ಅಂತ ಮಾತಾಡ್ಕತ್ತಾ ಇದ್ರು, ಅದ್ ನಿಜನಾ? ಎಲ್ವೋ ಇದ್ಯೋ? ಬೊಂಬಾಯಿಗೆ. ಬೊಂಬಾಯಿಗ? ಬಯೋಸ್ಕೋಪ್ನಾಗ ಪಾತ್ರ ಮಾಡೋಣ ಅಂತ ಸಾಗರ್ ಸ್ಟುಡಿಯೋಗೆ ಹೋಗಿದ್ದೆ. ಅಲ್ಲಿ ಹಿಂದಿ ಭಾಷೆ ಬಿಟ್ಟು ಬೇರೆ ಭಾಷೆನ ಬರಕಿಲ್ಲ, ಬೇಜಾರಾಗಿ ಬಂದ್ಬಿಟ್ಟೆ. ಬೊಂಬಾಯಿ ಅರ್ಶಿಕರಕ್ಕಿಂತ ದೊಡ್ಡ? ಮತ್ತೆ ತುಂಬಾ ದೊಡ್ಡದು. ಏ ರುದ್ರಾಚಾರಿ, ನಾವಿಬ್ರು ಸಣ್ಣವರಿದ್ದ ಕತ್ತಿ ಕಾಯ್ಕೊಂಡು ನಾಟಕ ಆಡ್ತಿದ್ವಲ್ಲ, ಕತ್ತಿ ಆಯ್ತಾ? ಇದೇ ಕಟ್ಟೆ ಮೇಲೆ ಆಡ್ತಿದ್ದು. ಇವಾಗ ಮತ್ತೆ ಆಡೋಣ? ಸುಮ್ಕಿರ್ಲೆ, ಅವಾಗ ಸಣ್ಣ ಹುಡುಗರಾಗಿದ್ವಿ, ಈ ಕಟ್ಟೆ ಮ್ಯಾಗ ಆಡ್ತಿದ್ವಿ. ಈಗ ಆಡಿದ್ರೆ ಪರದೆ ಒಲಸಿ ಸೀನ್ರಿ ಬರ್ಸಿ ದೊಡ್ಡದಾಗ ಆಡ್ಬೇಕು. ಅಲ್ಲಲ್ಲ ಬಲ, ನೀನ್ ಹೇಳೋದು ಸರಿ ಕಣ್ಲ. ಈ ಸಲ ನಾಟಕ ಆಡಿದ್ರೆ ಪರದೆ ಹೊಲಿಸಿ ಸೀನ್ರಿ ಬರ್ಸಿ ನಾಟಕದ ಕಂಪ್ನಿಯವ್ರು ಆಡ್ತಾರಲ್ಲ, ಆ ತರ ಆಡ್ಬೇಕು.
ಹಂಗಾರೆ ತುರ್ಲೆ ಹಳ್ಳಿಗೆ ಸಾಬ್ ಜಾನ್ ಸಾಬ್ ಅಂತ ಅವನಿ ಒಳ್ಳೆ ಸೀನ್ರಿ ಬರೀತಾನೆ. ಹೌದಾ, ಒಳ್ಳೇದಾಗ್ಬಿಡು. ನಮ್ ಟೈಲರ್ ಎಲ್ಲೋಜಿಗೆ ಹೇಳಿದ್ರೆ ಪರ್ದೆ ಹೇಳ್ಕೊಡ್ತಾನೆ. ಅದಕ್ಕೆಲ್ಲ ದುಡ್ಡು ಸುಮ್ಕಿಲ್ಲ ದುಡ್ಡು. ಏನಾರ ಒಂದು ಒಳ್ಳೆ ಕೆಲಸ ಮಾಡೋಣ ಅಂದ್ರೆ ಅಡ್ಡ ಬಾಯಕಂಡ್ ಬಂದ್ಬಿಡ್ತಾನೆ ಇಲ್ಲಿ. ನೀನ್ ಲೇ ತಮ್ಮಯ್ಯ, ಅವನದು ಸರಿ ಕಣ್ಲ. ನಾವೊಂದ್ ಕೆಲಸ ಮಾಡೋಣ, ನಾವೆಲ್ಲ ಎಲ್ಲೋಜಿ ಸಾಧ್ಯ ಅಂತ ಹೋಗಿ ಎಷ್ಟಾಗ್ತಿದ್ದೆ ಕೇಳೋಣ. ಎಲ್ಲೋಜಿ? ಓ ಏನ್ ಬಲ್ಲ ಬಂದೆ? ನೋಡಿ ಎಲ್ಲೋಜಿ, ನಾವೆಲ್ಲ ಸೇರಿ ನಾಟಕ ಆಡ್ಬೇಕು ಅಂತಿದ್ದೀವಿ. ಅದಕ್ಕೆ ನಿನ್ನೆ ನಂಬ್ಕೊಂಡ್ ಬಂದಿದ್ದೀನಿ. ಅದೇನ್ ಮಾಡ್ತೀವೋ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಪರ್ದೆ ಹೊಲ್ಕೊಡೋ ಜವಾಬ್ದಾರಿ ನಿಂದು. ನಾನ್ ಪರ್ದೆನ ಹೊಲ್ಕೊಡ್ತೀನಿ, ಆದ್ರೆ ಅದಕ್ಕೆ ಬಟ್ಟೆ ಬಟ್ಟೆಗೂ ನೀನೇನಾರು ಏರ್ಪಾಡ್ ಮಾಡ್ಕೋ, ದುಡ್ಡನ್ನ ಆಮೇಲೆ ನಾನು ಒಟ್ಟಿಗೆ ಕೊಡ್ತೀನಿ. ನೋಡ್ ಬಾಲ, ಬಟ್ಟೆ ನನ್ ತವಾಕಿಲ್ಲ, ಅದಿರೋದು ಮಾರ್ವಾಡಿ ತವ. ಕಾಸು ಬಿದ್ದೆ ಮಾರ್ವಾಡಿ ಬಟ್ಟೆ ಕೊಡಕ್ಕಿಲ್ಲ. ಅದಕ್ಕೆ ಮಾರ್ವಾಡಿ ಹೇಳಿ ಕಂತು ತಿನ್ನಕ್ ಬಟ್ಟೆ ಕೊಡಿಸ್ತೀನಿ. ನೀನ್ ಸರಿಯಾಗಿ ಕಂತು ಕಟ್ಕೊಂಡು ಹೋಗ್ಬೇಕು ಅಷ್ಟೇ. ಏನಾರ ಒಂದ್ ಕಂತು ಕಟ್ಲಿಲ್ಲ ಅಂದ್ರೆ ಮಾರ್ವಾಡಿ ಅಂಗಡಿ ಮನೆ ಎಲ್ಲ ಖಾಲಿ ಮಾಡಿಸ್ಬಿಡ್ತಾನೆ. ಏನೋ ಮಿಷನ್ ತೊಳೆದು ಅನ್ನ ತಿಂತಾ ಇದ್ರಿ, ಆಮೇಕೆ ದೇವರೇ ಗತಿ. ನೀವೇನು ಯೋಚನೆ ಮಾಡ್ಬೇಡ ಕಣೋ, ನಿಮ್ಗೇನು ತೊಂದರೆ ಆಗ್ದಾಗೆ ದುಡ್ಡು ಕಟ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಏನ್ರಪ್ಪ ಆಗ್ಬೋದು, ಸರಿ ಸ್ವಲ್ಪ ದುಡ್ಡು ತಗೊಂಡ್ ಬಂದ್ಬಿಡು, ನಾನ್ ಮಾರ್ವಾಡಿ ಹೇಳಿ ಬಟ್ಟೆ ಕೊಡಿಸ್ತೀನಿ. ಆಯ್ತು ಬಂದ್ರ ಹೋಗೋಣ. ನೋಡಿ ಸ್ವಾಮಿ, ಸೀನ್ರಿ ಸೈಡ್ ವಿಂಗ್ಸ್ ಬರ್ಬೇಕಂದ್ರೆ ಬಹಳ ದುಡ್ಡು ಆಗ್ತೈತೆ. ನಿಮ್ದು ಕೈಯೊಳಗೆ ಅಷ್ಟು ಹಣ ಐತೆ? ಅಯ್ಯೋ ನಿಮ್ದು ಕೈಯೊಳಗೆ ಆಗಲ್ಲ ಬಿಡಿ. ಸಾಬ್ಜಾನ್ ಒಟ್ಟೆಷ್ಟು ದುಡ್ಡು ಆಗ್ಬೋದು? ಸೀನ್ರಿ ಸೈಡ್ ವಿಂಗ್ಸ್ ಅಂದ್ರೆ ಬಣ್ಣ ಅಂಟು ಮರವಜ್ರ ಎಲ್ಲ ಬೇಕು. ಹೆಂಗಿಲ್ಲ ಅಂದ್ರು 250-300 ರೂಪಾಯಿ ಆಗ್ತೈತೆ. 300 ರೂಪಾಯ? ಅಷ್ಟೊಂದು ದುಡ್ಡು ಒಟ್ಟಿಗೆ ಕೊಡಕ್ ನನ್ ಕೈಲಾಗಲ್ಲ. ಒಂದ್ ಕೆಲಸ ಮಾಡು, ಒಂದ್ 100 ರೂಪಾಯಿ ಕೊಡ್ತೀನಿ, ನೀನ್ ಬರ್ದಿಟ್ಟಿರು, ಆಮೇಲೆ ನೀ ಕಿತ್ಕೊಟ್ಟು ತಗೊಂಡ್ ಹೋಗ್ತೀನಿ. ಹಂಗೆ ಆಗಲ್ಲ ಸ್ವಾಮಿ, ನಿಮ್ದು ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಮೊದ್ಲು ಹಣ ತನ್ನಿ, ಆಮೇಲೆ ನಮ್ದು ಕೆಲಸ. ಸರಿ ನಾಳೆನೇ ನಿಮ್ಗೆ ದುಡ್ಡು ಕೊಡ್ತೀನಿ. ಬಟ್ಟೆ ಕೊಡಿಸ್ತೀನಿ. ನೀನ್ ಸರಿಯಾಗಿ ಕಂತು ಕಟ್ಕೊಂಡು ಹೋಗ್ಬೇಕು ಅಷ್ಟೇ. ಏನಾರ ಒಂದ್ ಕಂತು ಕಟ್ಲಿಲ್ಲ ಅಂದ್ರೆ ಮಾರ್ವಾಡಿ ಅಂಗಡಿ ಮನೆ ಎಲ್ಲ ಖಾಲಿ ಮಾಡಿಸ್ಬಿಡ್ತಾನೆ. ಹಂಗೆ ಆಗಲ್ಲ ಸ್ವಾಮಿ, ನಿಮ್ದು ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಮೊದ್ಲು ಹಣ ತನ್ನಿ, ಆಮೇಲೆ ನಮ್ದು ಕೆಲಸ. ಸ್ವಲ್ಪ ಕೆಲಸ ಆಯ್ತಮ್ಮ, ಮಂಡಿಗೆ ಬರಕಿಲ್ಲ ಅಂತ ಅಯ್ಯರ್ ಹೇಳ್ಬಿಡಿ. ಎಲ್ಲೋಜಿ ಎಲ್ಲೋಜಿ ಏನ್ ಬಾಲ ತಗೋ ನೋಡು, ಬರ್ದು ಬೇಗ ಬಲಿಬೇಕು. ನಾ ಬರ್ಲ ನೀನ್ ಹ್ಮ್
ಮನೆ ಇದ್ರೆ ಮನೆಯೆಲ್ಲ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾರೆ. ಊರು ಕಳ್ಳನ್ ಹಿಡಿಬಹುದು, ಆದ್ರೆ ಮನೆ ಕಳ್ಳನ್ ಹಿಡಿಯಕ್ ಆಗ್ತೈತಾ? ನೀನೇ ಚೆನ್ನಾಗಿ ಯೋಚನೆ ಮಾಡು. ಇಷ್ಟು ಮೇಲೆ ನಿನ್ನ ಇಷ್ಟ, ನಾ ಬರ್ತೀನಿ. ಅವನ್ ಬರ್ಲಿ, ಅದೇನ್ ಮನೆ ವಸೂಲು ತೊಳಿತಾನೋ ನಾನು ನೋಡ್ತೀನಿ. ನಿಂತ್ಕೊಳ್ಳಿ, ವಸೂಲ ಕಾಲಿಟ್ರೆ ಕಾಲು ಮುರಿದು ಬಿಡ್ತೀರಿ. ರಂಗಪ್ಪ ಹೇಳ್ದ ಇವತ್ತು ಮಂಡ್ಯಗೆ ಹಣ ಕದ್ದಂತೆ, ನಿಜ ಇಲ್ಲ? ನಿಂಗೇನ್ಲ ಕಡಿಮೆ ಮಾಡಿದ್ದೆ ನಾನು? ತಿನ್ನಕ್ಕಿಲ್ಲ ಅನ್ಲಿಲ್ಲ, ಉಣ್ಣಕ್ಕಿಲ್ಲ ಅನ್ಲಿಲ್ಲ, ಗೆಳೆ ಸಾಕ್ದಂಗ್ ಸಾಕದ್ನಲ್ಲ. ನಾಯಿ ಬಾಲಕ್ಕೆ ದೆಬ್ಬೆ ಕಟ್ಟಿದ್ರೆ ಅದು ನೆಟ್ಟಾಗ್ತೈತಾ? ನಿನ್ ಬುದ್ಧಿ ಹೇಳೋದು ಒಂದೇ, ಬೆಟ್ಟಕ್ಕೆ ಕಲ್ಲು ಹೊರೋದು ಒಂದೇ. ಹತ್ತು ತಿಂಗಳ ಮಗಿನವಳು ನನ್ನ ಕೈಯಾಗಿದ್ದಾಗ ನಾ ಏಟೋ ಸಂತೋಷ ಪಟ್ಟಿದ್ದೆ. ನಾ ಸಾಯೋ ಕಾಲದಾಗೆ ಸಂದಾಕ್ ನೋಡ್ಕೊತೀಯ, ನನ್ ಬಾಯಾಗ ಒಂದೆರಡು ತೊಟ್ಟು ನೀರ್ ಬಿಡ್ತೀಯ ಅನ್ಕೊಂಡಿದ್ದೆ. ನನ್ನ ಆಸೆಯನ್ನ ಮನಪಾಲ್ ಮಾಡ್ಬಿಟ್ಟಲ್ಲ. ಬಾಲ, ಏನಿದು ಮಂಡಿ ಹಣ ಕದ್ದ ವಿಷಯ? ಅಮ್ಮನ್ ಗೊತ್ತಾಗಿ ಮನೆ ಬಿಟ್ಟು ಓಡಿಸ್ಬಿಟ್ರು. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಬಾರ ಕೂತ್ಕೋ. ಅದ್ಯಾರು ಹೇಳಿದ್ರ? ಇನ್ಯಾರು ಹೇಳಿರ್ತಾರೆ, ಆ ರಂಗಪ್ಪನೇ ಹೇಳಿರ್ಬೇಕು. ಅಮ್ಮ, ನಾ ಬಂದಿದ್ ತೊಂದ್ರೆ ಆಯ್ತಾ? ಏ, ತೊಂದ್ರೆ ಏನ್ ಬಂತು? ನೀನ್ ಬಂದಿದ್ದಿನ್ನು ನನಗೆ ಸಂತೋಷ ಆಯ್ತು. ಇಷ್ಟು ದಿವಸ ನಾನು ಒಬ್ಬನೇ ಇದ್ದೆ, ಈಗ ನೀನು ಜೊತೆ ಆದಿಯಲ್ಲ. ತಮ್ಮಯ್ಯ, ಪುಕ್ಸತೆ ತಿಂದು ಕೇಳಿದ ಧರ್ಮಕ್ಷೇತ್ರ ಅಂತ ತಿಳ್ಕೊಂಡಿದ್ಯಾ? ಲೈ ತೆಗೆ ಕಾಸು, ತೆಗೆಲೆ ಕಾಸು, ಏನ್ ಮಕ ನೋಡ್ತೀಯ? ಕಾಸು ಇಲ್ಲ. ಕಾಸು ಇದ್ರೆ ಕಡ್ದಾಕಡೆ ತಿನ್ಬೇಕಾಗಿತ್ತು, ಜ್ಞಾನ ಇರುವ ಮೈನಾಗೆ. ಏನ್ ಬಸಣ್ಣ, ನಮ್ಮನ ಕುತ್ತಿಗೆ ಪಟ್ಟಿ ಇಡ್ಬಿಡಿ. ಏನ್ ವಿಷಯ? ಓ, ಕಂತ್ರಾಟ್ ದತ್ತು ಬದ್ಲಿಯಾರ್ ಸ್ವಾಮಿ, ಬನ್ನಿ ಬನ್ನಿ. ಈ ಹುಡುಗ ಕಡುಬು ತಿನ್ಬಿಟ್ಟು ಕಾಸು ಕೊಡದೆ ಹಂಗೆ ಹೋಯ್ತಾವನಲ್ಲ, ಹಿಂಗ ಅದನ್ನ ಬದುಕೋದು ಹೆಂಗೆ? ನೀವು ಓಸಿ ನ್ಯಾಯ ಹೇಳಿ ಸ್ವಾಮಿ. ಹೌದಣ್ಣ, ಅವ್ನ ಕಡುಬು ತಿಂದಿದ್ದು ಕಾಸು ಎಷ್ಟು ಬಸಣ್ಣ? ತಮ್ಮ ಹತ್ರ ಕಾಸು ತಗೊಳ್ಳೋದೆ, ಈ ಹುಡುಗ ನಿಮ್ಮನ್ನು ಅಂತ ನಂಗೆ ಗೊತ್ತಿರ್ಲಿಲ್ಲ, ಅದಕ್ಕೋಸ್ಕರ. ಪರವಾಗಿಲ್ಲ, ಕಾಸು ಎಷ್ಟು ಅಂತ ಹೇಳಿ. ಒಂದಾಣಿ. ಹಾ ನಡೆ. ತಲೆ ತಗ್ಸುವಂತ ಕೆಲಸ ಯಾವತ್ತು ಮಾಡಬಾರ್ದು. ಯಾಕೆ, ಮನೆ ತಿಂಡಿ ಮಾಡಿರ್ಲಿಲ್ಲೇನು? ಇಲ್ಲ, ಜಗಳ ಆಗಿ ಮನೆ ಬಿಟ್ಟು ಮೂರು ದಿನ ಆಯ್ತು, ಹೊಟ್ಟೆ ತುಂಬಾ ಹಸಿತಾಯ್ತು. ಅದಕ್ಕೆ ಹೊಟ್ಟೆ ಹಸಿದ್ರೆ ದುಡ್ಡು ತಿನ್ಬೇಕು, ಕದ್ದಲ್ಲ. ನೀನು ಮನೆ ಬಿಟ್ಟು ಬಂದದ್ದು ಒಳ್ಳೇದೇ ಆಗ್ಬಿಡು. ಮನ್ಸಿಂಗೆ ಹೊಟ್ಟೆ ಹಸ್ತನೇ ಪ್ರಪಂಚ ಅಂದ್ರೆ ಏನು ಅಂತ ಗೊತ್ತಾಗೋದು. ನಾನು ಚಿಕ್ಕಣ್ಣ ಮನೆ ಬಿಟ್ಟು ಬಂದು ಕಷ್ಟಪಟ್ಟು ದುಡಿದು ಇವತ್ತಿಂದಿದ್ದೀನಿ. ನೀನು ಕಷ್ಟಪಟ್ಟು ದುಡಿ, ದೇವ್ರು ನಿಂಗೆ ಒಳ್ಳೇದು ಮಾಡ್ತಾನೆ. ಆಯ್ತು ಗೊತ್ತಣ್ಣ, ಏನಾರು ಕೆಲಸ ಆದ್ರೆ ಕೊಡ್ಸು, ಮಾಡ್ತೀನಿ. ಮಾಲೆಕಲ್ ತಿರುಪತಿ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಬಳಸ ಗುತ್ತಿಗೆ ಕೆಲಸ ಮಾಡಿಸ್ತಾ ಇದ್ದೀನಿ. ಹೊಟ್ಟೋಟಕ್ಕೆ ಬಂದು ಕೆಲಸ ಮಾಡು, ಸಂಜೆಗೆ ದುಡ್ಡು ಕೊಡಿಸ್ತೀನಿ. ಏನೋ
ಇದ್ರಾಗೆ ನಾಟಕದ ಪ್ರಚಾರ ಬಂದೈತಿ. ಗುಬ್ಬಿ ವೀರಣ್ಣವರಿಲ್ವಾ ಅವ್ರ ನೆಂಟ್ರಂತೆ ಟಿ ನೀಲಕಂಠಪ್ಪ ಅಂತ ಹೇಳಿ ಹೊಸ ಕಂಪನಿ ಕಟ್ಟಿ ಮೈಸೂರಿನಾಗೆ ನಾಟಕ ಮಾಡ್ತಾ ಇದ್ದಾರೆ. ಇದ್ರಾಗೆ ಅವ್ರ ವಿಳಾಸ ಐತೆ. ನೀನ್ ಅವ್ರಿಗೊಂದು ಕಾಗದ ಬರೆದು ನಿನ್ ಪಾತ್ರ ಮಾಡೋ ವಿಷಯ, ಬೋರ್ಡ್ ಬರೆಯೋ ವಿಷಯ ಎಲ್ಲ ತಿಳಿಸಿ ನನಗೊಂದು ಒಳ್ಳೆ ಅವಕಾಶ ಕೊಡಿ ಅಂತ ಕೇಳು. ಇದೆಲ್ಲ ಆಗದ ಕೆಲಸ, ಅವರಲ್ಲಿ ನಾವೆಲ್ಲಿ ನೋಡೋ. ಹೊಡಿಯ ಕಲ್ಲು ಹೊಡಿಯಾನ, ಬಿದ್ರೆ ಹಣ್ಣು ಬೀಳಲಿ, ಹೋದ್ರೆ ಕಲ್ಲು ಹೋಗ್ಲಿ. ಏನು ಇವತ್ತೆ ಒಂದು ಕಾಗದ ಬರೆದು ಹಾಕ್ತೀಯಾ? ಸರಿ, ನನಗೆ ಬೇಡ ಅನ್ಲಿ, ಇವತ್ತೇ ಬರೀತೀನಿ. ನನಗೆ ಮದುವೆ ಗೊತ್ತಾಗೈತೆ, ಒಂದು ತಿಂಗಳು ರಜಾ ಬೇಕು. ಹ್ಞೂ, ಈ ಆಫೀಸ್ನಾಗ ಇರೋದು ನಾನು, ಬಿಟ್ರೆ ನೀನು. ತಿಂಗಳಾನುಗಟ್ಟಲೆ ರಜಾ ತಗೊಂಡ್ಬಿಟ್ರೆ ನಾನೊಬ್ನ ಏನು ಅಂತ ಮಾಡ್ಲಿ? ಹಂಗಾರೆ ಮದುವೆ ಮಾಡ್ಕೋಬೇಡ ಅಂತೀರಾ? 7 ವರ್ಷದಿಂದ ಹೇಳ್ತಿದ್ದೆ, ನಮ್ಮಪ್ಪ ಈಗ ಹೇಳೋಣ, ಅದೇನಾರ ಬಿಟ್ರೆ ಅಷ್ಟೇ. ನೀನ್ ಮದುವೆ ಮಾಡ್ಕೋಬೇಡ ಅಂತ ಯಾವ ಬಡ್ಡಿ ಮಗ ಹೇಳದ್ನಲ್ಲಿ? ಒಂದಿಲ್ದ್ರೆ 7 ಮದುವೆ ಮಾಡ್ಕೋ. ನೀನ್ ರಜಾ ಹಾಕೋಕ್ ಮುಂಚೆ ನಿನ್ ಬದ್ಲಿ ಕೆಲಸ ಮಾಡಕ್ಕೆ ಯಾರ ಕರ್ಕೊಂಡು ಬಿಟ್ಬಿಟ್ಟು ಆಮೇಲೆ ನಿನ್ ರಜಾ ಹೋಗು. ಆತ್ ಬಿಡಿ, ಬಾಳನ್ ಗೆಳೆ ದಿವಸ ಕೆಲಸ ತೋರಿಸಿ ನೋಡ್ಕೋ ಅಂತ ಹೇಳ್ಬಿಟ್ಟು ಹೋಯ್ತೀನಿ. ಸೊನ್ನೆ ಸೊನ್ನೆ ಏನಮ್ಮ ಈ ನಾಟಕ ಕಲಸ ಸಿಂಗಪ್ ನೋಡಿರ್ತಾರೆ? ಅವ್ರ ಅಲ್ಲಿರ್ತಾರೆ. ಆ ಕಡೆ ತಗೊಳ್ಳಿ ನಿಮ್ ಕಾಗದ. ಪೊರೆಯೈ ಶ್ರೀಹರಿಯ ನೀನೆನ್ನ, ಪೊರೆಯೈ ಶ್ರೀಹರಿಯ ನೀನೆನ್ನ, ಪೊರದು ಸಂರಕ್ಷಿಸೈ ನೀನೆನ್ನ ಪೊರೆಯೈ ಸ್ವಾಮಿ. ಛಲವ ವಯಸಿಸಲ ವೈರಿ ಕುಲವ ಕಡಿದಿಡುವೆ ಭರದಿ ದೃಢ ವಿಕ್ರಮದಿ, ಹಡವೆಂಬ ಘೋರ ದಾವಾಗ್ನಿ ಜ್ವಾಲ ಸುಡುತ್ತಿಹುದು ವೈರಿ ನಿಶೇಷಕಾಗಿ ಪಣ. ದೇವ ಪರಿಪಾಲಿಸೋ, ದೇವ ಪರಿಪಾಲಿಸೋ. ಇವತ್ತು ಸಾಕು, ನಾಳೆ ಎಲ್ಲ ಬ್ಯಾಗ್ ಬಂದ್ಬಿಡಿ. ಒಂಕಿತ ಮೊದಲಿಂದ ಕೊನೆ ತನಕ ಆಡ್ಬಿಡವ. ಒಂದ್ರಲ್ಲೆ ಮೇಷ್ ಹೇಳೋ ಸರಿ, ಒಂದ್ಸರ್ತಿ ಪೂರ್ತಿ ಆಡ್ಬಿಡಿ. ಆಡ್ಬಿಡಜು, ನಾಳೆ ಬ್ಯಾಗ್ನ ಬರ್ತೀವಿ. ಅಜ್ಜ, ಈ ಗೀತ ಏನಾರ ನಾಟಕ ಚಂದ ಕಾಡ್ಬಿಟ್ರೆ ಸುತ್ತಲ್ಲಿಗೆಲ್ಲ ನಂದೇ ಹೆಸರು. ಹಾ ಹೌದು. ಮೇಷ್ಟ್ರೆ ಮೇಷ್ಟ್ರೆ, ನಾಟಕದಾಗ ಪಾತ್ರ ಮಾಡ್ಬೇಕು ಅಂತ ಬಹಳ ಆಸೆ, ಯಾವ್ದಾದ್ರು ಒಂದ್ ಸಣ್ಣ ಪಾತ್ರ ಕೊಡಿ ಮೇಷ್ಟ್ರೆ. ಏನಲ್ಲ ತಮ್ಮ ನಿನ್ನ ಹೆಸರು? ಬಾಲ ಅಂತ. ನೋಡು, ಹುಡುಗರೆಲ್ಲ ಸೇರ್ಕೊಂಡು 25 ರೂಪಾಯಿ 25 ರೂಪಾಯಿ ಚಂದ ಕೊಟ್ಟು ನಾಟಕ ಕಲಿತಾವ್ರೆ. ನೀನು 25 ರೂಪಾಯಿ ಚಂದ ಕೊಡು, ನಿನ್ಗೆ ಒಂದ್ ಪಾತ್ರ ಕೊಡ್ತೀನಿ. ನಂತಾವ ಚಂದ ಕೊಡಕ್ಕೆ ದುಡ್ಡಿಲ್ಲ. ಏ, ದುಡ್ಡಿದ್ಮೇಲೆ ಪಾತ್ರ ಹಂಗಲ್ಲಿ ಕೊಡೋದು? ನಿನ್ ಪಾತ್ರ ಕೊಟ್ರೆ ದುಡ್ಡು ಕೊಟ್ಟಿರೋರ ಸುಮ್ಕಿರ್ತಾರ? ಹಂಗ ಅನ್ಬೇಡಿ ಮೇಷ್ಟ್ರೆ, ಒಂದ್ ಸಣ್ಣ ಪಾತ್ರ ಕೊಡಿ ಸಾಕು, ನಿಮ್ಗೆ ಯಾವತ್ತೂ ಮರೆಯಕ್ಕಿಲ್ಲ. ಹೋಗ್ಲಿ ಕೊಡು, ಹುಡುಗ ಏನೋ ಆಸೆ ಪಡ್ತಾವನೆ. ಸುಮ್ಕಿರೋದು? ಇವನಿಗೆ ಪಾತ್ರ ಕೊಟ್ರೆ ಬೇರೆಯವ್ರು ಸುಮ್ಕಿರ್ತಾರ? ನೀನ್ ಕೊಡು, ಹುಡುಗರಿಗೆ ನಾನು ಹೇಳ್ಕೊಂತೀನಿ. ನಾಟಕ ಅಂದಕ್ಕೆ ಬೇಕಾದಷ್ಟು ಕೆಲಸ ಇರ್ತದೆ, ಮಾಡ್ಕೊಂಡ್ರಾತು. ನೀವೇನ್ ಕೆಲಸ ಹೇಳಿದ್ರು ಮಾಡ್ತೀನಿ ಮೇಷ್ಟ್ರೆ. ಹಂಗಾರೆ ನಾಟಕ ಆಡಕ್ಕೆ ಬಿದಿರು ತಟ್ಟಿಯಾಗಿ ರಂಗ ಮಾಡ್ಕೋಬೇಕು, ಅದ್ ನಾವ್ ಮಾಡ್ಕೋತೀವಿ ಬಿಡು. ನೀನು ಕುರ್ಚಿ ಗುಂಡಿ ಆಗಿದ್ದು ಅದ್ರ ಮಣ್ಣು ತೆಗೆದು ಹಿಂದಿ ಕಾಕಿ ನೆಲ ಎತ್ತರಿಸ್ಕೊಟ್ಟು ಬಿಡು. ನಿನ್ನ ಕೈಯಾಗೆ ನಾನೇ ರಾಜ, ನಾನೇ ಮಂತ್ರಿ, ನಾನೇ ಸೇವಕ ಅನ್ನೋ ಪಾತ್ರ ಮಾಡಿಸ್ಬಿಡ್ತೀನಿ. ಏನೋ ಆಯ್ತು ಮೇಷ್ಟ್ರೆ, ಕುರ್ಚಿ ಗುಂಡಿ ನಾನೇ ಕೊಡ್ತೀನಿ. ನಾನೇ ರಾಜ, ನಾನೇ ಮಂತ್ರಿ, ನಾನೇ ಸೇವಕ. ಮಹಾಪ್ರಭು ಸೇವಕ, ತುಂಬಾ ಅರ್ಜೆಂಟ್, ಕಾಲಜಂಬಿಗೆ ನೀರು ಹಾಕು. ಆಹಾ, ನಿಲ್ಲು, ತುರ್ತಾಗಿ ಮಂತ್ರಿಯನ್ನು ತರಲುತ್ತ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭುಗಳಿಗೆ ಜಯವಾಗಲಿ.
ನನ್ನನ್ನು ಕರೆಸಿದ ಕಾರಣವೇನು? ಮಂತ್ರಿ, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆ ಹೇಗಿದೆ? ಮಳೆ ಇಲ್ಲವೇ ಇಲ್ಲ, ಆದರೂ ಬೆಳೆ ಯದ್ವಾ ತದ್ವಾಗಿದೆ. ಜನರೆಲ್ಲ ಯದ್ವಾ ತದ್ವಾ ತಿಂದು ಬೇದಿ ರೋಗಕ್ಕೆ ಪ್ರಾಣಕ್ಕೆ ಅಪಾಯವಿಲ್ಲ ತಾನೆ, ಬೇದಿ ನಿಲ್ಸೋಕೆ ಉಪಾಯ ಹುಡುಕ್ತಿದ್ದೀನಿ. ಅಲ್ಲಿವರೆಗೂ ಅಪಾಯವಿಲ್ಲ. ಭಲೇ ಭಲೇ ಸೇವಕ, ಸೇನಾಪತಿಯನ್ನು ಬರೆಯ. ಮಹಾಪ್ರಭುಗಳಿಗೆ ಜಯವಾಗಲಿ. ಎಲೈ ಸೇನಾಪತಿ, ಸೈನ್ಯ ಸ್ಥಿತಿಗತಿ ಹೇಗಿದೆ? ಸಂಬಳ ಕೊಡಕ್ಕೆ ಖಜಾನೆಯಲ್ಲಿ ಹಣ ಇರಲಿಲ್ಲ, ಎರಡೆರಡು ಗಳಿಗೆ ಸೇಂದಿ ಕುಡಿಸಿದ್ದೀನಿ. ಅಲ್ವೋ, ಏನ್ ಕೆಲಸ ಮಾಡಿದ್ಯೋ ನಿನ್ನೆ ಆ ವೆಂಕಟರಾಯರ ಮನೆಗೆ ಬಂದಿರೋ ಟೆಲಿಗ್ರಾಮ್ನ ಇವತ್ತು ಕೊಡೋ ಕೊಟ್ಟಿದ್ಯಂತಲ್ಲೋ. ಮೊನ್ನೆ ನೋಡಿದ್ರೆ ಆ ಎಂಟನೇ ನಂಬರ್ ಬಂದಿರೋ ಮನೆ ಪತ್ರನ ಬೇರೆ ಯಾವುದೋ ಮನೆ ಕೊಟ್ಬಿಟ್ಟಿದ್ಯಂತೆ. ನೋಡಪ್ಪ, ನಾವು ಒಂದು ತೀರ್ಮಾನ ತಗೊಂಡಿದ್ದೀನಿ. ಬಾಯಿಲಿ ಈ ಚಾಯ್ ಪೋಟೋ ಸೊಳಿಮೆ ಹಾಕ್ಬಿಟ್ಟು ಹೋಗ್ತಿರು. ನಾಳೆಯೋ ನಾಳಿದ್ದ ಬಂದು ನೀನು ಹಣ ತಗೊಂಡು ಹೋಗು. ಇದೊಂದ್ಸಲ ಅವಕಾಶ ಕೊಡಿ ಸರ್, ಇನ್ನೊಂದ್ಸಲ ಈ ಥರ ಮಾಡಲ್ಲ. ನಿನಗೆ ಹೇಳ್ತಿರೋದು ರುಜು ಹಾಕಿ ಹೊರಡ್ತಿರು. ಏನು ಏನಪ್ಪ, ಒಂದು ಕೆಲಸ ಇನ್ನೂ ಸರಿಯಾಗಿ ಮಾಡಿಲ್ವಲ್ಲ, ಇನ್ನು ಕಟ್ಕೊಂಡು ಏನ್ ಮಾಡೋದು? ಲೇ ಮೆಣಸಿನಕಾಯಿ, ನಾಳೆ ನಾಟಕ ಬೀದಿಯಾಗಿ ಇನ್ನು ಬೋರ ಇಟ್ಟಿಲ್ವಲ್ರೋ? ಮತ್ ಮುಂದೆ ಹೇಗಪ್ಪ ತಿಳಿಯೋದು? ಹುಟ್ಟಿರ ಬಂದಿಲ್ರಿ. ತೋರಿಲ್ಲ ಅವನ, ನಮ್ ಮುಂದೆ ಹಣೆ ಬರೋಣ ಹಿಂಗಾತಲ್ಲೋ ತಮ್ಮ, ನೋಡಿದವನ ನೋಡದಿರ್ನಾಗೆ ಕೈ ಬಿಟ್ಬಿಡ್ತಾರೆ. ನೀವು ಬೋರ ಬಸೋದಕ್ಕೆ ಏನ್ ಮಾಡಿದ್ಲೆ? ನಮಸ್ಕಾರ. ನಮಸ್ಕಾರ ರೀ. ಏನಪ್ಪ ತಮ್ಮ ಬಂದ್ರಿ? ನಮ್ದಿದೆ ಊರು, ನನ್ನ ಹೆಸರು ತಮ್ಮಯ್ಯ ಅಂತ. ನೀವು ಬಾಲ ನನ್ನ ಸ್ನೇಹಿತ. ನೀವ್ ಅದೇನು ಬೋರ್ಡ್ ಬರೀಬೇಕು ಅಂದ್ರಲ್ಲ, ನೀವು ಬರೆಯಕ್ ಬರ್ತಾನೆ, ಹೇಳಿದ್ರೆ ಬರ್ಕೊಡ್ತಾನೆ. ಹೌದೇನ ತಮ್ಮ, ಬೋರ್ಡ್ ಬರೀತೇನ? ಬರೀತೀನ್ರಿ. ಬರೀ ರೊಕ್ಕ ಕೊಡವ ಲೇ ರುಕ್ಯ, ಆ ಬೋರ್ಡು ಬಣ್ಣ ಬ್ರಷ್ ಎಲ್ಲ ತಂದು ನಗುನೆ ಮುಂದ್ ಒಗೇಲೆ. ನೋಡ್ತಮ್ಮ ಚಲೋ ಬರೀಬೇಕು, ಗೊತ್ತಾದೇನು? ತಗೋ ಇಷ್ಟು ಬರೆದ್ರೆ ಸಾಕು, ಒಂದ್ ಹೇಳಿಷ್ಟು ಬೋರ್ಡ್ ಬರೆದ್ ಬಿಡು. ಆಯ್ತು ಯಜಮಾನ್ರೆ, ಇವತ್ತು ಎಷ್ಟೊತ್ತಾದ್ರೂ ಬರೆದ್ ಬಿಡ್ತೀನಿ. ಹೋಗ ಮುಂದೆ ನನಗೆ ಹೇಳು, ನಾನು ರೊಕ್ಕ ಕೊಡ್ತೀನಿ. ಆಯ್ತು ಹೊರಡಮ್ಮ, ಅಂತೂ ಬಂದ ಕೆಲಸ ಆಯ್ತು. ಬಾ ಬಿಡು. ಯಾಕಪ್ಪ ರೊಟ್ಟಿ ತಿಂದಿಲ್ಲ? ಹೊಸದ ಹೊಟ್ಟೆಯಾಗಿ ಕೆಲಸ ಮಾಡ್ತಾ ಇದ್ಯಲ್ಲೋ, ಮೊದ್ಲು ರೊಟ್ಟಿ ತಿನ್ನು. ಯಾಕೆ ಬರ್ದ ಯಾಕಪ್ಪ? ಆತು ಇದೊಂದು ಸ್ವಲ್ಪ ಆಗುತ್ತೆ, ಅದ್ ಬರ್ದ್ಬಿಟ್ಟು ಆಮೇಲೆ ತಿಂತೀನಿ. ಆತಪ್ಪ ಚಲೋ ಬರ್ದಿ ಬಿಡು. ಬೇಷ್ ಬೇಷ್ ಕೊಡ್ತೀರಾ? ಈಗ ಆಡೋ ಬಿಸ್ಲೇಲ ನಾಟಕದಾಗ ಯಾವ ಪಾತ್ರನೂ ಇಲ್ಲ ತಮ್ಮ, ಮುಂದೆ ಪಾದಕ ಪಟ್ಟಾಭಿಷೇಕ ಆಡ್ತೀವಿ, ಆದ್ರ ಕೊಡೋರೇಳು. ಮುಂದಿನ ನಾಟಕದಾಗೆ ಖಂಡಿತ ಕೊಡ್ತೀರಾ? ಖಂಡಿತ ಕೊಡ್ತೀನೋ, ಈ ಗಿರಿಗೌಡನ ಮಾತಂದ್ರೆ ಮಾತಪ್ಪ. ಯಜಮಾನ್ರು ಗಿರಿಗೌಡ್ರಿಲ್ವಾ? ಇಲ್ಲಪ್ಪ, ಅವ್ರಾಗ್ಲೇ ಹೊಂಟೋದ್ರು. ಎಲ್ಲಿ ಹೋದ್ರು? ಬೇರೆ ಊರ್ನಾಗೆ ನಾಟಕ ಆಡ್ತಾರೆ. ಈಗ ಗಾಡಿ ಬತ್ತೈತೆ, ನಾವ್ ಈ ಸಾಮಾನೆಲ್ಲ ಏರ್ಕೊಂಡು ಹೊಂಟೋಯ್ತೀವಿ. ಯಾಕೆ ನಿಂಗೇನಾದ್ರೂ ಪಾತ್ರ ಗೀತ್ರ ಕೊಡ್ತೀನಿ ಅಂದಿದ್ರಾ?
ಅಯ್ಯೋ ಹುಚ್ಚಪ್ಪ, ಅವ್ರ ಕಲೆಕ್ಷನ್ ಸ್ವಲ್ಪ ಕಮ್ಮಿ ಆದ್ರೂ ಸಾಕು, ಟೆಂಟ್ ಕಿತ್ತು ಬಿಡ್ತಾರೆ. ಅವ್ರಿಗೇನಪ್ಪ, ಇದ್ರೆ ಈ ಊರು ಎದ್ರೆ ಮುಂದೂರು. ನೀನ್ ಅವ್ರ ಮಾತ್ ಕಟ್ಕೊಂಡು ಇಲ್ಲಿಗಂಟ ಬಂದಿದ್ಯಲ್ಲ, ನಿಂಗೇನ್ ಹೇಳೋಣ. ನಿಮ್ಗೊಂದು ಒಳ್ಳೆ ಸುದ್ದಿ ಹೇಳ್ತೀನಿ, ನೀಲ್ಕಂಠಪ್ಪನವರಿಂದ ಕಾಗದ ಬಂದಿದೆಯೋ? ಅದೇ ಮೈಸೂರಿಂದ. ಏನಂತ ಬರ್ದಿದ್ದಾರೆ? ತಕ್ಷಣ ಹೊರಟು ಬರ್ಬೇಕು ಅಂತ. ತಮ್ಮಯ್ಯ, ಅಲ್ಲಿ ಹೋದ್ರೆ ಏನಾದ್ರು ಪಾತ್ರ ಸಿಗ್ತದಾ? ಇಲ್ಲದೆ ಇದ್ರೆ ಕಾಗದ ಬರೀತಾರೇನೋ. ಯಾವುದೇ ಪಾತ್ರ ಸಿಗ್ಲಿ, ಹೋಗಿ ಮಾಡದ್ ನೋಡು. ತಮ್ಮಯ್ಯ ಹೋಗ್ಬಿಡ್ದು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಹೇಗಾದ್ರೂ ಮಾಡಿ ನಾನು ನಿನ್ನನ್ನು ಕಳಿಸ್ಕೊಡ್ತೀನಿ, ಆದ್ರೆ ಇವತ್ತೇ ಹೊರಡ್ಬೇಕು. ಮೈಸೂರಿನ ಟಿ ನೀಲಕಂಠಪ್ಪನವರ ನಾಟಕ ಕಂಪನಿ ಸೇರಿದ ಬಾಲಣ್ಣ ಅಲ್ಲಿ ಸ್ವಲ್ಪ ದಿನವಿದ್ದು, ನಂತರದ ದಿನಗಳಲ್ಲಿ ಶ್ರೀ ಚಾಮುಂಡೇಶ್ವರಿ ನಾಟಕ ಸಭಾ, ಭಾರತ ಮಾತಾ ನಾಟಕ ಮಂಡಳಿ, ಕರ್ನಾಟಕ ನಾಟಕ ಸಭಾ, ಶ್ರೀ ಭಗವತಿ ನಾಟಕ ಸಭಾ ಮುಂತಾದ ನಾಟಕ ಕಂಪನಿಗಳಲ್ಲಿ ರಾಮಾಯಣದಲ್ಲಿ ಸುಗ್ರೀವ, ಧನುರ್ವಿದ್ಯಾ ಪ್ರಸಂಗದ ಬ್ರಾಹ್ಮಣ, ಮಿಸ್ ಮಾಧುರಿಯಲ್ಲಿ ಮೈಲಾರಿ, ಬಲಿಚಕ್ರವರ್ತಿಯಲ್ಲಿ ತಕ್ಷಕ, ಬೇಡರ ಕಣ್ಣಪ್ಪದಲ್ಲಿ ಪೂಜಾರಿ, ಹೀಗೆ ಹಲವಾರು ಪಾತ್ರಗಳನ್ನು ಅಭಿನಯಿಸಿದ ಬಾಲಣ್ಣ ಕೊನೆಗೆ ಕರ್ನಾಟಕದ ಹೆಸರಾಂತ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿ ಸೇರಿದರು. ತಾನೇ ಬಯಾಸ್ಕೋಪ್ನಾಗೆ ಪಾತ್ರ ಮಾಡಿದಷ್ಟು ಸಂತೋಷವಾಯಿತು. ಎಂ ವಿ ರಾಜಮ್ಮನವರನ್ನು ಮೊದಲೇ ನಾಟಕ ಕಂಪನಿಗಳಲ್ಲಿ ಕಂಡು ಪರಿಚಯವಿದ್ದ ಬಾಲಣ್ಣ ಅವರಿಗೆ ತನ್ನ ಮನಸ್ಸಿನ ಆಸೆಯನ್ನು ವ್ಯಕ್ತಪಡಿಸಿ, ಮಾತು ಶ್ರೀ ಸಮಾನರಾದ ತ್ರಿಭಾಷಾ ತಾರೆ ಶ್ರೀಮತಿ ಎಂ ವಿ ರಾಜಮ್ಮನವರ ಸಮಕ್ಷಮಕ್ಕೆ. ಅಮ್ಮ, ತಾವು ಕನ್ನಡ ಚಿತ್ರವನ್ನು ತೆಗೆಯುತ್ತಿದ್ದೀರೆಂಬ ವಿಷಯವನ್ನು ತಿಳಿದು ನನಗೆ ಬಹಳ ಸಂತೋಷವಾಯಿತು. ನನಗಿರುವ ಆಸೆಯನ್ನು ತಿಳಿಸುವುದಕ್ಕಾಗಿ ಈ ಕಾಗದವನ್ನು ಬರೆಯುತ್ತಾ ಇದ್ದೇನೆ. ನಾನು ಗುಬ್ಬಿ ಕಂಪನಿಯಲ್ಲಿ ಹಾಸ್ಯ ಪಾತ್ರ ಮಾಡುತ್ತಿರುವ ವಿಷಯ ತಮಗೂ ತಿಳಿದಿದೆ. ನನ್ನ ಅಭಿನಯವನ್ನು ತಾವು ಸಹ ಕಣ್ಣಾರೆ ನೋಡಿದ್ದೀರಿ. ನಾಟಕದಲ್ಲಿ ಪಾತ್ರ ಮಾಡುತ್ತಿರುವ ನನ್ನಂತಹ ಕಲಾವಿದರಿಗೆ ಚಲನಚಿತ್ರದಲ್ಲಿ ಅಭಿನಯಿಸಬೇಕೆಂಬ ಆಸೆ ಸಹಜವಾದುದು. ನೀವು ಒಬ್ಬ ಮಹಾನ್ ಕಲಾವಿದೆಯಾಗಿರುವುದರಿಂದ ಆ ಆಸೆ ಎಷ್ಟು ಉತ್ಕಟವಾಗಿರುತ್ತದೆ ಎಂದು ನಾನು ವಿವರಿಸಬೇಕಾಗಿಲ್ಲ. ತಾವು ದಯವಿಟ್ಟು ನನ್ನನ್ನು ಉಪೇಕ್ಷೆ ಮಾಡದೆ ತಮ್ಮ ಚಿತ್ರದಲ್ಲಿ ಪಾತ್ರಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇಂತೆ ನಮಸ್ಕಾರಗಳು. ನೀವು ಬರೆದ ಕಾಗದ ತಲುಪಿತು. ನೀವು ಚಿತ್ರದಲ್ಲಿ ಅಭಿನಯಿಸಬೇಕೆಂಬ ಆಸೆ ವ್ಯಕ್ತಪಡಿಸಿ ಬರೆದಿರುವ ಪತ್ರವನ್ನು ಕಂಡು ನನಗೆ ತುಂಬಾ ಸಂತೋಷವಾಯಿತು. ಈಗ ನಾನು ತಯಾರಿಸಲಿರುವ ಚಿತ್ರದಲ್ಲಿ ನಿಮಗೆ ಖಂಡಿತ ಒಂದು ಪಾತ್ರವನ್ನು ಕೊಡುತ್ತೇನೆ. ಚಿತ್ರವನ್ನು ಶೀಘ್ರದಲ್ಲಿಯೇ ಪ್ರಾರಂಭಿಸುತ್ತೇನೆ, ಆದ್ದರಿಂದ ಕಾಗದ ಕಂಡ ಕೂಡಲೇ ಹೊರಟು ಬನ್ನಿ. ನಮಸ್ಕಾರ ಅಮ್ಮ. ಪಾಪ ಬಾ. ಅಮ್ಮ, ನನ್ನ ಬದುಕಿನ ದೊಡ್ಡ ಆಸೆಯನ್ನು ನೆರವೇರಿಸ್ಬಿಟ್ರಮ್ಮ.
ಈ ಋಣಾನ ನಾನು ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ನನ್ನ ಬದುಕಿನ ಕೊನೆ ಉಸಿರಿರೋವರೆಗೂ ನಿಮ್ಮನ್ನ ಮರೆಯೋದಿಲ್ಲ ತಾಯಿ, ಮರೆಯೋದಿಲ್ಲಮ್ಮ. ನಾನೇ ಇಂಥ ದೊಡ್ಡ ಕೆಲಸ ಮಾಡಿರೋದು ಎಲ್ಲ ದೇವರಿಚ್ಛೆ. ಪಾತ್ರ ಚೆನ್ನಾಗಿ ಮಾಡಿ ಒಳ್ಳೆ ಹೆಸರು ತಗೋ. ಹೀಗೆ ಬಾಲಣ್ಣ ಅಭಿನಯಿಸಿದ ಮೊದಲನೇ ಚಿತ್ರ ರಾಧಾರಮಣ. ಬಯಾಸ್ಕೋಪ್ನಲ್ಲಿ ಪಾತ್ರ ಮಾಡಬೇಕೆಂಬ ತನ್ನ ಮಹತ್ವಾಕಾಂಕ್ಷೆಯನ್ನು ರಾಧಾರಮಣದಲ್ಲಿ ಅಭಿನಯಿಸಿ ಆಸೆ ಈಡೇರಿಸಿಕೊಂಡ ಬಾಲಣ್ಣ ನಂತರ ಮತ್ತೆ ನಾಟಕ ರಂಗಕ್ಕೆ ಹಿಂದಿರುಗಬೇಕಾಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ವರ್ಷದಲ್ಲೇ ಸತ್ಯವತಿ ಎಂಬ ಕನ್ಯೆಯೊಡನೆ ಇವರ ವಿವಾಹವಾಯಿತು. ಈ ವಿವಾಹದಿಂದ ಕಡಿದು ಹೋಗಿದ್ದ ತಾಯಿ ಮಗನ ಸಂಬಂಧ ಮತ್ತೆ ಬೆಸೆಯಿತು. ರಂಗಮ್ಮ ಮಗನ ಮದುವೆಯನ್ನು ಕಣ್ತುಂಬ ನೋಡಿ ಸಂತೋಷಪಟ್ಟಳು. ರಂಗಮ್ಮನಿಗಾಗಲಿ ಬಾಲಣ್ಣನಿಗಾಗಲಿ ಈ ಸಂತೋಷ ಹೆಚ್ಚು ದಿನ ಇರಲಿಲ್ಲ. ಕಾರಣ, ಸತ್ಯವತಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ಕಾಲವಶರಾದರು. ಇದರಿಂದ ಹೆಚ್ಚು ನೋವಾಗಿದ್ದು ರಂಗಮ್ಮನಿಗೆ. ಆದ್ದರಿಂದ ಹೆಂಡತಿ ಸತ್ತ ವರ್ಷದಲ್ಲೇ ಮತ್ತೊಂದು ಮದುವೆ ಮಾಡಬೇಕೆಂದು ನಿರ್ಧರಿಸಿ ಮಗನನ್ನು ಕರೆದುಕೊಂಡು, ಜಾತಕರತ್ನ ನರಸಿಂಹಶಾಸ್ತ್ರಿಗಳ ಹತ್ರ ಸುಳ್ಳು ಹೇಳಬಾರ್ದು, ನಾ ಕೇಳೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳಬೇಕು. ನಿಮ್ಮ ಮೊದಲೇ ಹೆಂಡತಿ ಸತ್ತ ಎಷ್ಟು ವರ್ಷ ಆಯ್ತು? ವರ್ಷವಾಗ್ತಾ ಬಂತು ಸ್ವಾಮಿ. ಆ ಹಾಗಾದ್ರೆ ಮದುವೆ ಆಗೋ ಹುಡುಗಿ ಜಾತಕ ತಂದಿದ್ದೀರಾ? ತಂದಿಲ್ಲ ಸ್ವಾಮಿ. ನಾಮ ನಕ್ಷತ್ರದ ಮೇಲೆ ನೋಡಿ ಜೋಯಿಸ್ರೆ. ಹುಡುಗಿ ಹೆಸರು? ಸೀತಾ. ಸೀತಾ, ಇವ್ರು ನಿಮ್ ತಾಯಿನ? ಅಲ್ಲ, ನನ್ನ ಸಾಕ್ ತಾಯಿ. ನನ್ನ ಸಾಕ್ ತಾಯಿ ಅನ್ಬಿಟ್ಟಲ್ಲ, ಎಷ್ಟೇ ಆಗ್ಲಿ ನಾಟಕದಾಗ ಪಾತ್ರ ಮಾಡೋ. ಅವನ್ ಬುದ್ಧಿ ಅವನ್ ತೋರ್ಸೇ ಬಿಟ್ಟ. ಆತು, ಇನ್ನಾತು, ಅವನ ನನ್ನ ಋಣ ಸಂಬಂಧ ಹರಿತು. ಇನ್ನು ಈ ಜನ್ಮದಾಗ ಅವನ್ ಮುಖ ನೋಡಕ್ಕಿಲ್ಲ. ಇದಾದ ಕೆಲವು ದಿನಗಳಲ್ಲೇ ಜಯಲಕ್ಷ್ಮಿ ಎಂಬ ವಧುವಿನೊಡನೆ ಬಾಲಣ್ಣನ ಎರಡನೇ ಮದುವೆ 1950 ನಡೆಯಿತು. ಬಾಲಣ್ಣ ಮದುವೆಯಾದ 3 ವರ್ಷಗಳ ನಂತರ 1953 ಮಹಾತ್ಮ ಪಿಕ್ಚರ್ಸ್ ಸಂಸ್ಥೆ ತಯಾರಿಸಿದ ದಲ್ಲಾಳಿ ಚಿತ್ರದಲ್ಲಿ ಮತ್ತೆ ಅವಕಾಶ ಪಡೆದರು. ದಲ್ಲಾಳಿ ಚಿತ್ರದ ನಂತರ ಮಂಗಳಗೌರಿ, ದೇವಕನ್ನಿಕಾ, ಕನ್ಯಾದಾನ, ಬಯಾಸ್ಕೋಪ್ ಚಿತ್ರಗಳಲ್ಲಿ ಅಭಿನಯಿಸಿ ತನ್ನ ಸ್ಥಾನ ಭದ್ರಪಡಿಸಿಕೊಂಡರು ಬಾಲಣ್ಣ. ಆ ನಂತರ ಆಷಾಢಭೂತಿ, ಭಕ್ತ ಮಲ್ಲಿಕಾರ್ಜುನ, ಗಂಧರ್ವಕನ್ಯೆ, ಶಿವಶರಣೆ ನಂಬಿಯಕ್ಕ, ಭಾಗ್ಯಚಕ್ರ. ಭಾಗ್ಯಚಕ್ರದಿಂದ ಭಾಗ್ಯ ತಿರುಗಿದ ಬಾಲಣ್ಣನ ಬದುಕು ಭಾಗ್ಯೋದಯ ಬಯಾಸ್ಕೋಪ್ ಚಿತ್ರದಿಂದ ಹೊಸ ತಿರುವು ಪಡೆಯಿತು. ಆವತ್ತು ನಡೆದಿದ್ದು ಇದು ಇವತ್ತು ಇನ್ನೂ ಕಣ್ಣಿಗೆ ಕಟ್ಟಿದಾಗಿದೆ. ಆಯಿತು, 40 ವರ್ಷದ ಮೇಲೆ ಇದೇ ಬಾಲಕೃಷ್ಣ ಅಂದ್ರೆ ನಿಮ್ಮೆಲ್ಲರ ಅಭಿಮಾನಿ ಬಾಲಣ್ಣ. ಚಿತ್ರರಂಗದಲ್ಲಿ ಇನ್ನೂ ಚಿರಂಜೀವಿಯಾಗಿ ಬರ್ತಲೇ ಇದ್ದಾರೆ. 40 ವರ್ಷದ ಹಿಂದೆ ರಾಧಾರಮಣ ಅಂತ ಒಂದು ಕನ್ನಡ ಚಿತ್ರ ತೆಗೆದೆ. ಆಗಿನ ಕಾಲದಲ್ಲಿ ಕನ್ನಡ ಚಿತ್ರ ವರ್ಷಕ್ಕೆ 1-2 ಬರ್ತಾ ಇತ್ತು. 1 ವರ್ಷ ಅದೂ ಇಲ್ಲ ಅನ್ನಿ. ಅಂಥ ಸಮಯದಲ್ಲಿ ಒಂದು ಕನ್ನಡ ಚಿತ್ರ ತೆಗೆಯೋ ಸಾಹಸ ನಾನು ಮಾಡಿದ್ದು. ಗುಬ್ಬಿ ಕಂಪನಿಯಲ್ಲಿ ಅಭಿನಯಿಸ್ತಾ ಇದ್ದ ಈ ಬಾಲಕೃಷ್ಣ ಅವ್ರನ್ನ ನನ್ನ ಚಿತ್ರದಲ್ಲಿ ಹಾಕ್ಕೊಂಡೆ. ಚೆನ್ನಾಗಿ ಪಾತ್ರನೂ ಮಾಡಿದ್ರು. ಆವತ್ತು ನನ್ನ ಚಿತ್ರಕ್ಕೆ ಕಾಲಿಟ್ಟ ಬಾಲಣ್ಣ ಚಿತ್ರರಂಗದಿಂದ ಇನ್ನೂ ಕಾಲು ತೆಗೆದಿಲ್ಲ. 400 ಚಿತ್ರದ ಮೇಲೇನೆ ಅಭಿನಯಿಸಿದ್ದಾರೆ, ಇನ್ನೂ ಅಭಿನಯಿಸ್ತಾ ಇದ್ದಾರೆ. ಇವತ್ತಿನ ಕಲಾವಿದರು ನಾಚ್ಕೋಬೇಕು. ಹಾಗೆ ಈ ವಯಸ್ಸಿನಲ್ಲೂ ಒಳ್ಳೆ ಲವಲವಿಕೆಯಿಂದ ಪಾತ್ರ ಮಾಡ್ತಾ ಇದ್ದಾರೆ. ಇಡೀ ಕನ್ನಡದವರೇ ಹೆಮ್ಮೆ ಪಡಬೇಕಾದ ವಿಷಯ ಇದು. ಇದಕ್ಕೆ ಅವರ ಸಾಧನೆ ಕೂಡ ಕಣ್ಣೆದುರಿಗೆ ನಿಂತಿದೆ. ಇಂಥ ಒಬ್ಬ ಪ್ರತಿಭಾವಂತ ಕಲಾವಿದರನ್ನ ನನ್ನ ಚಿತ್ರದಲ್ಲಿ ಮೊಟ್ಟ ಮೊದಲನೆಯದಾಗಿ ಪರಿಚಯ ಮಾಡಿಸಿದ ಹೆಮ್ಮೆ ನನಗಿದೆ. ಇವರ ಈ ಜೀವನ ಚರಿತ್ರೆ ಚಿತ್ರದಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದು ನನಗೆ ತುಂಬಾ ಸಂತೋಷವಾಗ್ತಾ ಇದೆ.
ನಮ್ಮ ಬಾಲಣ್ಣನವರ ಬದುಕು ಅಚ್ಚ ಹಸರಾಗಿರಲಿ. ನಿಮ್ಮೆಲ್ಲರ ಅಭಿಮಾನ ಸದಾ ಅವರ ಮೇಲಿರಲಿ. ಹೋಗಿ ಸರಿಯಾಗಿ ಬುದ್ಧಿ ಹೇಳ್ಬಿಟ್ಟು ಬಾ ಅಂದ್ರು. ಯಾರಿಗೆ ಬುದ್ಧಿ ಹೇಳ್ಬೇಕಪ್ಪ? ಇನ್ಯಾರನ್ನ ಹೆತ್ತಿದ್ಯಲ್ಲ ಊರ್ಗ ಒಂದ್ ನಂದಿ ಕಂಬ ಅಂತ ಭದ್ರನ್ನ ಅದನ್ನ ಯಾಕೆ ಮತ್ತೇನಾದ್ರೂ ಗಲಾಟೆ ಮಾಡ್ದ? ಅವನು ಮಾಡದೆ ಬಿಟ್ರು ಗಲಾಟೆ ಅವ್ರ ಅದನ್ನ ಹೇಳು ಮತ್ತೆ ಮೊದಲು. ಅಲ್ಲ ನೀನು ಅವನ್ನ ಹೆತ್ತು ಊರ ಮೇಲೆ ಬಸವನಾಗಿ ಬಿಟ್ಟು ಬಿಟ್ಟಿದ್ಯಾ? ಅವನು ಕೇರಿ ಕೇರಿ ಬೀದಿ ಬೀದಿ ಒಳ್ಳೆ ಗೂಳಿ ಹಾಗೆ ನರಿತಾ ಇದ್ದಾನೆ. ಪಾರ್ವತಮ್ಮ ನಾನ್ ನಿನಗೆ ಕಡೆಯ ಸಾರಿ ಹೇಳ್ತಾ ಇರೋದು, ನನಗೂ ನೋಡಿ ನೋಡಿ ಸಾಕಾಗಿದೆ, ಕೇಳಿ ಕೇಳಿ ಸಾಕಾಗಿದೆ, ಕೋಪ ಅನ್ನೋದು ಉಕ್ಕಿ ಹೇಳ್ತಾ ಇದೆ. ನಾನೇ ನಾನೇ ಅವನ ಅದೇ ಕಣಪ್ಪ, ಅದೇನು ಹಲ್ಲು ಭದ್ರ ಮಾಡೋದು ಅಂತ ಹೇಳ್ತಾ ಇದ್ದಲ್ಲಪ್ಪ, ಆವಾಗ ಬಂತೆ ಹಲ್ ಗಟ್ಟಿಯಾಗಿದೆಯಾ ನಿನಗೆ? ಭದ್ರಣ್ಣ ನಿಮ್ಮ ಅಣ್ಣನ ಮದುವೆ ಆವಾಗ ಬಾ. ಅದು ನಿಧಾನವಾಗಿ ಆಗುತ್ತೆ ಕಣಪ್ಪ. ನೀನ್ ಇಲ್ಲಿಗೆ ಯಾತಕ್ಕೆ ಬಂದಿದ್ದೀಯಾ ಅದನ್ನ ಮೊದಲು ಹೇಳು. ಸ್ವಲ್ಪ ಹೋದ್ರು ಹೋದ್ರು ಭದ್ರಣ್ಣ. ಅಣ್ಣ ನಾನೇ ನಿನಗ್ ವೈರಿ ಅಲ್ಲ ನೋಡಪ್ಪ, ಅದ್ ನನಗ್ ಗೊತ್ತು ಕಣಪ್ಪ. ನೀನ್ ಯಾವಾಗ್ಲೂ ಒಂಥರ ಚುರುಕ್ ಮೆಣಸಿನಕಾಯಿ ಇದ್ದ ಹಾಗೆ ಅಂತ. ಏನ್ ಒಳ್ಳೆ ಮ್ಯಾಕೆ ಕೆಣದಂಗ್ ಕೆಣಿತಾ ಇದ್ದೀಯಾ ಭದ್ರಣ? ಅಣ್ಣ ನಾನ್ ನಿನ್ಗ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಹೋಗ್ತಾ ಬರ್ತಾ ದುರ್ಗಮ್ಮನ ಹತ್ರ ಕಾಲ ಕೇರ್ಕೊಂಡು ಜಗಳ ಮಾಡೋದು ಮರ್ಯಾದೆ ಅಲ್ಲ. ಅವಳಿಗೆ ಯಾಕೆ ಇದನ್ ಹೇಳಲಿಲ್ಲ? ಅವಳು ದಡ್ಡಿ ನಾನು ಒಡ್ಡ. ನನ್ನ ಮಾತು ಸ್ವಲ್ಪ ಕೇಳೋಪ್ಪ. ಅದೇನ್ ಹೇಳೋಪ್ಪ? ಪ್ರವಾಹಕ್ಕೆ ಎದುರಾಗಿ ಈಜಬಾರ್ದು ಕಣೋ ಅಣ್ಣ. ತಾಕತ್ತಿರೋದ್ರಿಂದ ಈಜ್ತಾ ಇರೋದು ಕಣೋ. ತಾಜಾ ಹುಚ್ಚುಂಡೆ ಬುರುಡೆ ಗಟ್ಟಿಯಾಗಿದೆ ಅಂತ ಬಂಡೆ ಕೆಚ್ಕೊಳ್ಳೋದು ಹುಚ್ಚಾನ ಕಣೋ. ಅಯ್ಯೋ ಮಂಕ್ ಮುಂಡೆ ಬಂಡೆನ್ ಚೂರ್ ಚೂರು ಮಾಡೋ ಡೈನಮೆಂಟ್ ಇಟ್ಕೊಂಡು ಸುಮ್ಮನೆ ಇರೋದು ಮಂಕ್ತಾನ ಕಣೋ. ತಲೆಟೆ ದೊಡ್ಡರು ಚಿಕ್ಕನೇ ಬಾಯಿ ಬಂದ ಮಾತಾಡದೆ ಅಲ್ಲಿ ಉದುರಿಸ್ಬಿಟ್ಟು ನೋಡು. ಮೊದಲು ಅವನಿಗೆ ಉದುರಿಸೋ ಆಮೇಲೆ ನನಗೆ ಉದುರಿಸೋವಂತೆ. ನೋಡು ಪರ್ವತಮ್ಮ ನೀನೇ ನೋಡು, ನಿನ್ನೆದುರಿಗೆ ಇಲ್ಲಿ ಹೀಗಾಡೋನು, ಇನ್ ಹೊರಗಡೆ ಇನ್ನೆಷ್ಟು ಮಟ್ಟಿಗೆ ಆಡ್ತಾನೆ ನೀನೇ ನೋಡ್ಕೋ. ನೋಡು ಇವತ್ತೇ ಕಡೆ ಸಾರಿ ನಾನು ಹೇಳ್ತಾ ಇದ್ದೀನಿ, ನಿನ್ನ ಮಗ ಮಡ್ಲಲ್ಲಿ ಕೆಂಡ ಇದ್ದ ಹಾಗೆ ನಿನ್ನೆ ಯಾವತ್ತು ಸುಡ್ತಾನೋ ಏನೋ ನಾನು ಕಾಣೆ. ಅಲ್ವಾ ಮನೆಗೆ ದೊಡ್ಡವ್ರು ಬಂದ ಹೀಗೇನು ಮಾತಾಡ್ಸೋದು? ಬಾಲಣ್ಣನವರು ತಮ್ಮ 13ನೇ ವಯಸ್ಸಿನಲ್ಲಿ ಕಲೆಯಲ್ಲಿ ನಾನು ಪಾದಾರ್ಪಣೆ ಮಾಡ್ಬೇಕಂತ ಬಹಳ ಹಂಬಲವಾಗಿ ಒಂದು ಮಾಸ್ಟರ್ ಗಿರಿಗೌಡ್ರು ಎಂಬ ನಾಟಕ ಕಂಪನಿಗೆ ಸೇರಿದ್ರು 13ನೇ ವಯಸ್ಸಿನಲ್ಲಿ. ಆ ನಾಟಕ ಸಂಸ್ಥೆಗೆ ಸೇರಿದ ನಂತರ ಎ ಲಕ್ಷ್ಮಣಸಾನಿ ಎಂಬವ್ರ ಒಂದು ಕಂಪ್ನಿ ನಾಟಕ ಕಂಪ್ನಿ ಇತ್ತು, ಆ ಕಂಪ್ನಿಗೆ ಹೋಗಿ ಹಾಸ್ಯ ಪಾತ್ರಗಳನ್ನು ಮಾಡ್ತಾ ಬಂದರು. ಅದಾದ ನಂತರ ನೀಲ್ಕಂಠಪ್ಪ ಅವರ ನಾಟಕ ಮಂಡಳಿ ಸೇರಿದರು, ಅಲ್ಲಿಯೂ ಹಾಸ್ಯ ಪಾತ್ರವನ್ನು ಮಾಡ್ತಿದ್ದರು. ಆಮೇಲೆ ಎ ಎನ್ ಶೇಷಾಚಾರ್ಯ ಅವರ ಒಂದು ನಾಟಕ ಸಂಸ್ಥೆಯಲ್ಲೂ ಕೂಡ ಅವ್ರು ಹೋಗಿ ಆಗ ಪಾತ್ರವನ್ನು ಮಾಡಿದ್ದಲ್ಲದೆ ಕೆಚ್ಚಮ್ಮ ನಾಯ್ಕ ಮೊದಲಾದಂಥ ಪಾತ್ರಗಳನ್ನು ಸಹ ಮಾಡಿ ಹಾಸ್ಯ ಪಾತ್ರಗಳನ್ನು ಮಾಡಿ ಜನರ ವಿಶ್ವಾಸವನ್ನು ಬಹಳ ಚೆನ್ನಾಗಿ ಗಳಿಸಿಕೊಂಡರು ನಮ್ಮ ಟಿ ಎನ್ ಬಾಲಣ್ಣ ಅವರು. ಬಾಲಣ್ಣನವರ ವಿಷಯವಾಗಿ ಏನಾದರೂ ಹೇಳಬೇಕು ಅಂದರೆ ನನಗೆ ಹೃದಯ ಅರಳುತ್ತೆ, ಬಹಳ ಹೆಮ್ಮೆ ಅನಿಸುತ್ತೆ. ಕಲೆಗೆ ಮುಪ್ಪಿಲ್ಲ, ಅಂದಮೇಲೆ ಕಲಾವಿದನಿಗೂ ಮುಪ್ಪಿಲ್ಲ ಅನ್ನುವಂಥದ್ದು ಅತಿಶಯೋಕ್ತಿಯಲ್ಲ ಅಂತ ನನಗನಿಸುತ್ತೆ. ಅದಕ್ಕೆ ಸಾಕ್ಷಿ ನಮ್ಮ ಬಾಲಣ್ಣನವರು. ಬಾಲಣ್ಣನವರು ಮತ್ತು ನನ್ನ ಪರಿಚಯ ಸಾಧಾರಣ 50 ವರ್ಷಗಳ ಮೇಲೆ ಆಗಿದೆ. ಅವರು ನನ್ನ ಗುರುಗಳು ಹೌದು, ನನಗೆ ಅಕ್ಷರಾಭ್ಯಾಸ ಮಾಡಿಸ್ತವರು. ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಸಣ್ಣದಾಗಿ ಹೇಳೋದಕ್ಕಾಗೋದಿಲ್ಲ, ಬಹಳ ದೊಡ್ಡದಾಗಿ ಹೇಳಬೇಕಾಗತ್ತೆ. ಒಂದು ರಾಮಾಯಣದಷ್ಟೇ ಆಗಬಹುದು. ಯಾಕೆಂದ್ರೆ ಒಬ್ಬ ಕಲಾವಿದನಿಗಿರಬೇಕಾದಂಥ ಗುಣ ಕಲೆ ಮೇಲೆ ಅವರಿಗಿರ್ತಕ್ಕಂಥ ಒಂದು ಶ್ರದ್ಧೆ ಎಂಥದ್ದು ಅನ್ನೋದನ್ನು ಬಾಲಣ್ಣವನ್ನು ನೋಡಿ ಕಲಿಯಬಹುದು ನಾವು. ಬಾಲಣ್ಣನವರು ಸುಮಾರು 50-52 ವರ್ಷಗಳಿಂದ ನಾನು ಅವ್ರನ್ನ ನೋಡಿರೋದು. ನನಗೆ ಅಕ್ಷರಾಭ್ಯಾಸ ಮಾಡಿಸ್ತವರು. ಆವತ್ತಿನಿಂದ ಇವತ್ತಿನವರೆಗೂ ಅವರ ಶ್ರದ್ಧೆ ಕಮ್ಮಿ ಆಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಯಾವುದೇ ಪಾತ್ರವಾದರೂ ಅದನ್ನ ಆ ಪಾತ್ರದೊಳಗೆ ಪ್ರವೇಶ ಮಾಡಿ ತಲ್ಲೀನತೆ ಅಂತ ಹೇಳ್ತಾರಲ್ಲ ಅದು ಅವರ ಹೆಸರಿಗೆ ಸಾರ್ಥಕವಾದದ್ದು ಅಂತ ನನಗನ್ಸುತ್ತೆ. ಅವರಿಗೆ ಎಂಥ ಒಂದು ಶ್ರದ್ಧೆ ಇತ್ತು ಅಂತ ಅನ್ನೋದಕ್ಕೆ ಸುಮಾರು
ನಮ್ಮ ಗುಬ್ಬಿ ವೀರಣ್ಣವರ ಆಶ್ರಯದಲ್ಲಿ ನಾನು, ನಮ್ಮ ತಂದೆ, ಬಾಲಣ್ಣನವರು, ನನ್ನ ತಮ್ಮ, ನನ್ನ ತಂಗಿ, ನಾವೆಲ್ಲ ಅಲ್ಲಿದ್ದವರು. ಆವಾಗ ಅಕ್ಕ ಮಹಾದೇವಿ ಅನ್ನುವಂಥ ಒಂದು ನಾಟಕದಲ್ಲಿ ಒಂದು ಮುದುಕಿ ಪಾತ್ರ ಮಾಡ್ತಾ ಇದ್ರು. ಮುದುಕಿ ಪಾತ್ರ ಅಂತ ಹೇಳಿದ್ರೆ ಅವರು ಅಭಿನಯ ಮಾಡುವಾಗ ಸುಮಾರು ಒಂದೂವರೆ ಗಂಟೆ ಎರಡು ಗಂಟೆ ಸಮಯ ಬೇಕಾಗ್ತಿತ್ತು ಆ ಮೇಕಪ್ಪನ್ನು ಮಾಡಿಕೊಂಡು ಬರಬೇಕಾದ್ರೆ. ಅವರು ಅದನ್ನು ಮಾಡಿಕೊಂಡು ರಂಗಭೂಮಿ ಮೇಲೆ ಬಂದರೆ ಯಾರು ಅವನ್ನ ಗುರುತು ಹಿಡಿಯೋಕ್ಕಾಗ್ತಾ ಇರಲಿಲ್ಲ, ಬಾಲಣ್ಣ ಅಂತ ಹೇಳೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ, ಅಷ್ಟು ಮೈ ಮರೆತು ಅಭಿನಯ ಮಾಡೋರು. ಅದನ್ನು ಇವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಒಳಗಡೆ ನೆರೆದಿರ್ತಕ್ಕಂಥ ಪ್ರೇಕ್ಷಕ ವೃಂದ ಅವರ ಅಭಿನಯಕ್ಕೆ ಮನಸೋತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಂಥ ದೃಶ್ಯವನ್ನು ನಾನು ನೋಡಿದ್ದೀನಿ. ಇವತ್ತಿನ ದಿವಸ ಅವರಿಗೆ ಸಂಬಂಧಪಟ್ಟಂಥ ಒಂದು ಸಾಕ್ಷಿ ಚಿತ್ರವನ್ನು ಪ್ರಪಂಚದಲ್ಲೇ ಪ್ರಪ್ರಥಮವಾಗಿ ಅವರ ಮಗ ತಂದೆಯನ್ನ ಇಟ್ಟು ತಂದೆ ಜೀವನ ಚರಿತ್ರೆಯನ್ನು ನಿರ್ದೇಶಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಪಡತಕ್ಕಂಥ ವಿಷಯ. ನಾನು ಒಂದೇ ಒಂದು ಹೇಳೋದು, ಈ ಕಲಾವಿದನಿಗೆ ಮುಪ್ಪಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಸಾಕ್ಷಿ ವೀರಣ್ಣವ್ರು ಬದುಕಿದ್ದಂಥ ಕಾಲದಲ್ಲಿ ನನಗೊಂದು ಮಾತು ಹೇಳಿದರು. ಅವರು ದೇಹ ಬಿಡೋದಕ್ಕಿನ್ನೊಂದು 15 ದಿವಸ ಇದ್ದಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ನೋಡೋದಕ್ಕೋಸ್ಕರ ಹೋಗಿದ್ದೆ. ಆಗ ಅವ್ರು ಹೇಳಿದ್ರು, ರಾಜ್ಕುಮಾರ, ಎಲ್ಲರೂ ನಿನ್ನ ಜೊತೆಲಿ ಪಾತ್ರ ಮಾಡಿದ್ದಾರೆ, ಎಲ್ರಿಗೂ ಅದೃಷ್ಟ ಇದೆ, ನನಗೂ ಯಾವುದಾದ್ರೂ ಒಂದು ನಿಮ್ಮ ಅಪ್ಪಂದು ನಿಮ್ಮ ತಾತಂದು ಒಂದು ಪಾತ್ರ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಅದೊಂದು ಪಾತ್ರ ಮಾಡಿಬಿಟ್ಟು ನಾನು ಜೀವ ಬಿಟ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಕಣೆ ಅಂತ ಹೇಳಿದ್ರು. ಆವಾಗ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಸ್ವಾಮಿ ಜನ್ಮ ಸಾರ್ಥಕ ನಿಮಗಲ್ಲ, ನಮಗೆ, ನಿಮ್ಮನ್ನ ತಿಂದು ಬೆಳೆದಿರೋರು ನಾವು ಅಂಥಾದ್ರಲ್ಲಿ ಆದಷ್ಟು ಬೇಗ ಭಗವಂತ ನಿಮಗೆ ಗುಣ ಮಾಡಲಿ, ನಿಮ್ಮ ಜೊತೆಲಿ ಅಭಿನಯ ಮಾಡ್ತಕ್ಕಂಥ ಒಂದು ಸುಯೋಗವನ್ನು ಕರುಣಿಸಲಿ ಭಗವಂತ ನಮಗೆ ಅಂತ ಕೇಳಿಕೊಂಡೆ. ಹಾಗೆ ಬಾಲಣ್ಣ ಈ ಇಳಿ ವಯಸ್ಸಿನಲ್ಲೂ ಕೂಡ ಪಾತ್ರದ ಬಗ್ಗೆ, ಒಂದು ಪಾತ್ರವನ್ನು ಕೊಟ್ಟರೆ ಎಷ್ಟು ಮಟ್ಟಿಗೆ ಅದರಲ್ಲಿ ತಲ್ಲೀನರಾಗ್ತಾರೆ, ಎಷ್ಟು ಚೆನ್ನಾಗಿ ಅಭಿನಯ ಮಾಡಿ ತೋರಿಸ್ತಾರೆ ಅನ್ನತಕ್ಕಂಥದ್ದನ್ನು ನಾವುಗಳು ಅನ್ನೋದಕ್ಕಿಂತಲೂ ವೈಯಕ್ತಿಕವಾಗಿ ನಾನು ಅವರಿಂದ ಕಲಿಬೇಕಂಥದ್ದು ಬೇಕಾದಷ್ಟಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಆಸೆ ಆಗುತ್ತೆ. ತಾವೆಲ್ಲ ಬಂಗಾರದ ಮನುಷ್ಯ ನೋಡಿರಬಹುದಲ್ಲ, ಅದರಲ್ಲಿ ಒಬ್ಬ ಗೌಡನ ಪಾತ್ರ ಮಾಡಿದಾರಲ್ಲ ಬಾಲಣ್ಣವರು, ಎಷ್ಟು ಅಮೋಘವಾಗಿದೆ. ಒಬ್ಬ ಖಳನಾಯಕನ ಪಾತ್ರ ಮಾಡತಕ್ಕಂಥವನು ಗಂಭೀರವಾದ ಪಾತ್ರವನ್ನು ಎಷ್ಟು ಚೆನ್ನಾಗಿ, ಎಷ್ಟು ಗಂಭೀರವಾಗಿ ಅಭಿನಯಿಸಿದ್ದಾರೆ, ಹಾಗೂ ಹಾಸ್ಯ ಪಾತ್ರ ಮಾಡತಕ್ಕಂಥ ಅವರು ಗಂಭೀರವಾದ ಪಾತ್ರವನ್ನು ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಾರೆ ಅನ್ನತಕ್ಕಂಥದ್ದನ್ನು ಬಂಗಾರದ ಮನುಷ್ಯನಲ್ಲಿ ನಾವು ನೋಡಿ ತಿಳ್ಕೋಬಹುದು. ಸಾಧಾರಣ ಅವರು ನಾನು ಚಿತ್ರೀಕರಣ ಸಂದರ್ಭದಲ್ಲಿ ಒಬ್ರಿಗೊಬ್ರು ಸೇರೋದುಂಟು, ನಾವಿಬ್ಬರೂ ಸೇರಿದಾಗ ಬಹಳ ತಮಾಷೆಗಳು ಮಾಡ್ತಿರ್ತೀವಿ. ನಾವು ಗುರು ಶಿಷ್ಯರು ಅನ್ನತಕ್ಕಂಥ ಭಾವನೆಯೇ ಹೊರಟೋಗ್ಬಿಟ್ಟು ಸ್ನೇಹಿತರ ಥರ ವರ್ತಿಸ್ತೀವಿ. ಅವ್ರಿಗೆ ಸ್ವಲ್ಪ ಸಿಗರೇಟ್ ಸೇದೋ ಚಟ, ಒಂದು 10-6 ಜನ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರ ಜೋಬ್ನಲ್ಲಿ ಕೈ ಹಾಕ್ಬಿಟ್ಟು ಸಿಗರೇಟ್ ಪ್ಯಾಕ್ ಎತ್ಕೊಂಡ್ರೆ ಸರಿ ಏನು ನನ್ನ ಪ್ರಾಣ ತೆಗಿತೀಯಾ, ಸುಮ್ಮನೆ ಇರಬಾರ್ದೇನಪ್ಪ ನೀನು ಅಂತಿರ್ತಾರೆ. ಹೀಗೆ ಈ ಥರ ನಾವು ತಮಾಷೆಗಳಲ್ಲಿ ಕಾಲ ಕಳೆಯೋದುಂಟು. ಅವರ ವಿಷಯಗಳ ಬಗ್ಗೆ ಹೇಳಬೇಕು ಅಂದರೆ ಒಂದಲ್ಲ ಎರಡಲ್ಲ, ಯಾವುದೇ ಪಾತ್ರವಾಗಿರಲಿ. ವೀರ ಕೇಸರಿ ಅನ್ನುವಂಥ ಚಿತ್ರವನ್ನು ನೀವು ನೋಡಿರಬಹುದಲ್ಲ, ಹಾಸ್ಯ ಪಾತ್ರ ಅದರಲ್ಲಿ ಮಾಡಿರೋದು, ಒಬ್ಬ ಸೋಲ್ಜರ್ ಪಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗ್ಬಿಡಬೇಕು. ಅದೇ ತೆಲುಗಿನಲ್ಲೂ ಕೂಡ ಆ ಚಿತ್ರವನ್ನು ಮಾಡ್ತಾಯಿದ್ರು. ಆವಾಗ ತೆಲುಗು ಕಲಾವಿದರುಗಳು ಕೂಡ ಅದನ್ನು ನೋಡಿ ಏನಪ್ಪ ಈ ಮಟ್ಟದ ಅಭಿನಯ ನಮ್ಮ ಕೈನಲ್ಲಿ ಸಾಧ್ಯವ ಅಂತ ಹೇಳ್ತಾ ಇದ್ರು. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಒಂದೇ ಎರಡೇ ಅದು ಪದಗಳಲ್ಲಿ ಹೇಳೋದಕ್ಕಾಗೋದಿಲ್ಲ, ಶಬ್ದಗಳಲ್ಲಿ ಹೇಳೋದಕ್ಕಾಗೋದಿಲ್ಲ, ಸಾಕಾಗೋದಿಲ್ಲ. ಅಂಥ ಒಂದು ಮಹತ್ತು ನಮ್ಮ ಬಾಲಣ್ಣಲ್ಲಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿಯಲ್ಲ. ಇದನ್ನು ನಾನು ಸ್ವಲ್ಪ ಹೆಮ್ಮೆಯಿಂದಲೂ ಹೇಳ್ತೀನಿ, ಅಹಂಕಾರದಿಂದಲೂ ಹೇಳ್ತೀನಿ. ಯಾಕೆಂದರೆ ನಾವು ಬಹು ವರ್ಷಗಳಿಂದ, ಬಹುಕಾಲದಿಂದ ನಾಟಕ ರಂಗದಲ್ಲಿ ಇದ್ದುಕೊಂಡು ಅವರ ವ್ಯಕ್ತಿತ್ವನ ನೋಡಿರೋಂಥವ್ರಾದ್ದರಿಂದ ಹೇಳ್ಕೊಳ್ಳೋದಕ್ಕೆ ಬಹಳ ಆನಂದ ಆಗುತ್ತೆ. ಕಲಾವಿದರಿಗೆ ಮುಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರ ಪಾತ್ರಗಳ ಬಗ್ಗೆ ಎಷ್ಟು ಎಚ್ಚರಿಕೆ ವಹಿಸ್ತಾರೆ, ಆ ಪಾತ್ರಗಳು ಎಷ್ಟು ಚೆನ್ನಾಗಿ ಜೀವ ತುಂಬುತ್ತಾರೆ, ಪಕ್ಕದಲ್ಲಿರುವಂಥ ನಮ್ಮನ್ನು ಕೇಳ್ತಾರವರು. ಅವ್ರು ನನ್ನ ಪ್ರೀತಿಗೆ ಮುದ್ರಾಜು 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 ಮುದ್ರಾಜಣ್ಣ ಏನಾದರೂ ಹೇಳಪ್ಪ, ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ತುಂಬ ಕನ್ಫ್ಯೂಸ್ ಆಗ್ತಾ ಇದೆ ಈ ಜಾಗದಲ್ಲಿ ಅಂತ ಹೇಳಿ. ಏನು ಸ್ವಾಮಿ ನೀವು ಹೇಳ್ಕೊಡೋರು ನಮಗೆ ನೀವು
ನಾವು ನಿಮ್ಗೆ ಹೇಳುವಂಥದ್ದೇನಿದೆ? ಇಲ್ಲಮ್ಮ, ನೀನು ಹೇಳಮ್ಮದೆಲ್ಲ ಬೇಡ. ಹೀಗೆ ನಾವು ಒಟ್ಟೊಟ್ಟಿಗೆ ಈ ಥರ ಅವ್ರ ಮನಸ್ಸಿನಲ್ಲಿ ಯಾವ ವಿಧವಾದ ಅವರೇ ನನಗೆ ಹೇಳೋದು, ಇವರೇ ನನಗೆ ಹೇಳೋದು ಅನ್ನತಕ್ಕಂಥ ಭಾವನೆಯೇ ಇಲ್ಲ. ಇನ್ನೂ ಹೊಸದಾಗಿ ಏನಾದರೂ ಮಾಡೋದಕ್ಕೆ ಸಾಧ್ಯವಿದೆಯೇ ಅನ್ನತಕ್ಕಂಥ ಒಂದು ಪ್ರಯತ್ನವೇ ಅವರಲ್ಲಿದೆಯೇ ಹೊರತು ಇದಿಷ್ಟೇ, ಇದರ ಮೇಲೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಅವ್ರು ಯಾವತ್ತೂ ಹೇಳಿದವರಲ್ಲ. ನಾನು ಅವರ ಆತ್ಮೀಯನಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಅವರಿಗೆ ಹೆಚ್ಚಿನ ಆರೋಗ್ಯ, ಆಯಸ್ಸು, ಎಲ್ಲದಕ್ಕಿಂತ ಹೆಚ್ಚಾಗಿ ಶಾಂತಿ ನೆಮ್ಮದಿ ಭಗವಂತ ಅವರು ಕೊಡಬೇಕು, ಇದೇ ನನ್ನ ಪ್ರಾರ್ಥನೆ. ಅವರಿನ್ನೂ ಬಹು ವರ್ಷಗಳ ಕಾಲ ಬದುಕಿರಬೇಕು. ನಮ್ಮನ್ನು ಅವ್ರು ನೋಡೋದಕ್ಕಿಂತಲೂ ನಾವು ಅವರನ್ನು ನೋಡಿ ಸಂತೋಷ ಪಡುವಂಥ ಸುಯೋಗವನ್ನು ಭಗವಂತ ಯಾವಾಗಲೂ ನಮಗೆ ಕರುಣಿಸಲಿ ಅಂತ ನನ್ನ ಆಸೆ. ಬೆಳಿಗ್ಗೆ ಎದ್ದು ಬೇವಾರ್ತಿ ಹೆಣ್ಣು ಜೇಬ್ ಜಡ್ತಿ ಮಾಡಿದಾಗ ಆಯ್ತು. ಅಪ್ಪ ಅಪ್ಪ ಅಪ್ಪ, ನಾನ್ ಯಾವ ಯುಗದ ಅಪ್ಪನಪ್ಪ ನಿನಗೆ? ಅಪ್ಪ ಹಿಂದೂ ಹಿಂದೂ ಮುಂದೆ ಅಪ್ಪ ಎಲ್ಲ ದೇವ್ಲೋಕ ಹೊರಟೋದ್ರಪ್ಪ. ಇಲ್ಲ ಇಲ್ಲ, ಅವ್ರನ್ನ ಬಿಟ್ಟು ನಾನು ಬದುಕಲ್ಲ. ಅಪ್ಪ ಅಪ್ಪ, ಈ ಕುರುಡು ನನ್ನ ಹತ್ರ ನಾ ಮಾಡಿ ಹೊರಟೋದೇನಪ್ಪ? ಹಾಗಾದ್ರೆ ನೀನು ಕಣ್ ಕಾಣಿಸೋಲ್ದೆ? ಇಲ್ಲಪ್ಪ, ನನ್ನ ಕಣ್ಣು ಗುಣ ಮಾಡಕ್ ತಂದೆ ತಂಗಿ ಜೊತೆಲಿ ಹೊರಟಿದ್ವಿ, ಬಿರುಗಾಳಿ ದೋಣಿ ಮುಗಿಸ್ಬಿಡ್ತು. ಏನೋ ಹೇಗೋ ನಾನೆಲ್ಲಿದ್ದೀನಿ ನೋಡಪ್ಪ, ಅವರು ಇಲ್ಲೇ ಎಲ್ಲಾದ್ರೂ ಇರಬಹುದು. ಈ ದಡದಲ್ಲಂತೂ ಇಲ್ಲ, ಇನ್ಯಾವ್ದಾದ್ರು ದಡ ಮುಟ್ತಿರ್ತಾನೆ ಇವರು. ನೀನು ನಿಜವಾಗಿ ಕಣ್ ಕಾಣಿಸೋಲ್ದೆ? ಇಲ್ಲಪ್ಪ. ಏಯ್, ಇದೇನ್ ಹೇಳು? ಯಾವ್ದು ಇದು? ಗೊತ್ತಿಲ್ಲಪ್ಪ. ಇದೇನ್ ಹೇಳು? ನಂಗ್ ಕಾಣಿಸಲ್ಲ. ಏಯ್ ಸುಳ್ಳು ಹೇಳ್ಬೇಡ. ಅಯ್ಯೋ ಸುಳ್ಳು ನಾನು ಯಾಕೆ ಹೇಳಪ್ಪ? ತಂದೆ ತಂಗಿರ್ ಕಳ್ಕೊಂಡು ಒದ್ದಾಡ್ತಾ ಇದ್ದೀನಿ, ನಾನು ನೋಡಿದ್ರು ಗೊತ್ತಾಗಲ್ವ ನಿಂಗೆ? ಗೊತ್ತಾಗ್ತಿದೆ ಪಾ, ಗೊತ್ತಾಗ್ತಿದೆ. ಈ ಕಣ್ಣಿಲ್ಲ ಅಂತ ಪೇಟೆ ಹೇಳ್ತಿ ಗೊತ್ತಿರ್ಪೇವ್ರ ನಾನು ನೋಡಿ ನೋಡಿ ಬೇಸ್ತಿದ್ರಿ ನನ್ನ ಕಣ್ಗಳಿಗೆ, ಯಾರ ಮೇಲೂ ನಂಬಿಕೆನೆ ಉಡ್ತಾ ಇಲ್ಲಪ್ಪ. ನಾನು ತಿರ್ತೇವನಲ್ಲಪ್ಪ, ಲಕ್ಪತಿನೇ ಆಗಿದ್ದನಪ್ಪ, ಯಾರು ಬೇಡ ಅಂತಾರೆ ಹೇಳು. ಅಣ್ಣ ಅಣ್ಣ ಅಣ್ಣ, ಅಯ್ಯೋ ಅಯ್ಯೋ, ನಿಜವಾಗಿ ನಿನಗೆ ಕಣ್ ಕಾಣಿಸಲ್ಲ? ನಿಜ 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 ಅಲ್ಲ, ಕಣ್ ಕಾಣಿಸೋಲ್ಲ ಅಂದ್ರೆ ನನ್ನ ಕೈ ಹಿಡ್ಕೊಂಡು ಬರಬಾರ್ದೇನೆ? ಬಿಟ್ಟಾಯ್ತಾ? ಹಣ್ಣು ಎಷ್ಟು ರುಚಿಯಾಗೈತೆ ರಾಜೀವಪ್ಪ, ಎಷ್ಟೇ ಆಗಲಿ ನಿಮ್ ಸಮದ ಪ್ರತಿಫಲ ಅಲ್ವಾ ಇದು? ಇನ್ನೇನ್ ರಾಜೀವಪ್ಪ, ಕಾರು ಬಂತು, ಬಂಗ್ಲೆನೂ ಆಯ್ತು, ನನ್ನ ಸಾಲನೆಲ್ಲ ತೀರಿಸಿ ಬ್ಯಾಂಕ್ನ ಗಂಟು ಮಡಗಿದ್ದು ಆಯ್ತು. ಇನ್ನೊಂದು ಮುಖ್ಯವಾದ ವಿಷಯ ಆಗ್ಲೇಬೇಕಲ್ಲ ರಾಜೀವಪ್ಪ. ಹೇಳಿ ರಾಜಕೃಷ್ಣ. ನಿಮ್ ಮದುವೆ ಆಗುತ್ತೆ ಬಿಡಿ, ಇವಾಗ ಏನ್ ಹತ್ರ ಅದಕ್ಕೆ? ರಾಜೀವಪ್ಪ, ಆರು ವರ್ಷದಿಂದಲೂ ಹಿಂಗೆ ಹೇಳಿ ನಮ್ ಸತಾಯಿಸ್ತಾ ಇದ್ದೀರಿ, ಯಾಕೋ ನಿಮ್ ವಿಷಯದಾಗಿ ನಂಗೋಸಿ ಅನುಮಾನ. ಅನುಮಾನ ಹಾಗೆಲ್ಲ ಏನ್ ತಿಳ್ಕೊಬಿಡಿತಾವ್? ಮತ್ತಿನ್ನೆಷ್ಟು ದಿವಸ ರೀ ಆ ಹುಡುಗಿ ಲಕ್ಷ್ಮಿ ಪುಟ್ಟಿಗೆ ತಾಳಿ ಇಲ್ಲದೆ ಓಡಾಡೋದು? ನಾನೇನಾದ್ರೂ ನರರಪ್ಪ ಆಗಿದ್ರೆ ನಿಮ್ ಕಿವಿ ಹಿಂಡಿ ಯಾವತ್ತ ಹುಡುಗಿ ನಿಮ್ ಕುತ್ತಿಗೆ ಕಟ್ತಾ ಇದ್ದೆ ಗೊತ್ತಾ? ಇವತ್ತು ಅವಳು ನನ್ನ ಕತ್ತೆ ಕಟ್ಟದ ಬತ್ತೀನಿ ರಾಜಪ್ಪನವ್ರೆ, ತಾಳಿ ಮಾತ್ರ ಕಟ್ಟಿಲ್ಲ ಅಷ್ಟೇ. ನೋಡಿ ರಾಜೀವಪ್ಪ, ನಾನ್ ಇವತ್ತು ಬಸಿ ಕೋಪ ಮಾಡ್ಕೊಂಡೇ ಮಾತಾಡ್ತೀನಿ. ಮಾತಾಡ್ಲಾ? ಮಾತಾಡಿ ರಾಜಪ್ಪನವ್ರೆ. ನನ್ನ ನಿಮ್ಮ ಪ್ರೀತಿ ವಿಶ್ವಾಸ ಶಾಶ್ವತ ಆಗಿರ್ಬೇಕು ಅಂದ್ರೆ ಬರೋ ಎಳ್ಳ ಅಮಾವಾಸ್ಯ ಒಳಗೆ ಆ ಲಕ್ಷ್ಮಿ ಜತೆಯಾಗಿ ನಿಮ್ ಮದುವೆ ಆಗ್ಲೇಬೇಕು. ಇಲ್ಲ, ನನ್ ಮಕ ಪೂರ್ವ, ನಿಮ್ ಮಕ ಪಶ್ಚಿಮ. ರಾಜಪ್ಪನವ್ರೆ, ನಾನು ಏನ್ ಬೇಕಾದ್ರೂ ಕಳ್ಕೊಳ್ಳೋದಕ್ಕೆ ಸಿದ್ಧ, ಆದ್ರೆ ನಿಮ್ಮನ್ನು ಮಾತ್ರ ಕಳ್ಕೊಳ್ಳಾರೆ. ಇವತ್ತು ನಮ್ಮ ಸೇರಿ ಸುಖ ಸಂಪತ್ತು ಎಲ್ಲ ನಿಮ್ಮಿಂದ ಬಂದಿತ್ತು.
ನೀವು ನಮ್ಮ ಭಾಗ ದೇವರು ರಾಜಿಟ್ಟು. ಅಯ್ಯೋ ಸುಮ್ಮನು ಬುಡಿ, ದೇವರು ದೇವ್ರು ಅಂತ ನಾನು ಯಾಕೆ ಹೊಗಳ್ತೀರಿ? ಇದೊಂದು ಕೆಟ್ಟ ಅಭ್ಯಾಸ. ನಾನು ಮಾಡಿದ್ದಾದ್ರೂ ಏನು, ಸಾಲ ಕೊಟ್ಟೆ, ಬಡ್ಡಿ ಸಹಿತ ಅಸಲು ತಕೊಂಡೆ, ಅಷ್ಟೇ ತಾನೇ? ನೀವಷ್ಟೇ ತಾನೇ ಅಂತ ಇದ್ದೀರಿ. ನಿಮ್ಮ ಅಷ್ಟೇ ಅನ್ನೋದು ನಮ್ಗೆ ಎಷ್ಟು ಮಾಡಿದೆ ಅಂತ ನನಗ್ ಗೊತ್ತು ರಾಜಟಪ್ಪನವ್ರೆ. ಆ ರಾಮಾಯಣ ಅಲ್ಲ ಈಗ ಬೇಡ. ಏನ್ ಮಾತ್ ಮರ್ಸೋಕ್ ನೋಡ್ತಾ ಇದ್ದೀರಾ? ಮದ್ವೆ ವಿಷಯಕ್ ಬನ್ನಿ. ಹೂನಾ ಹೂನ ಸರಿ ಸ್ವಾಮಿ, ಅಪ್ಪಣೆ. ಆದ್ರೆ ಒಂದು ಕರಾರು. ಏನಪ್ಪ ಕರಾರು? ಈ ಎಳ್ಳಮಾವಾಸ್ಯ ಒಳಗೆ ಅನ್ನೋದು ಬೇಡಿ. ಮತ್ತೆ ನಮ್ ಹುಡುಗರ ಮದುವೆ ಎಲ್ಲ ಮುಗಿದು ಹೆಗಲ ಮೇಲಿರೋ ಭಾರ ಎಲ್ಲ ಹಿಡಿದು ಹಗುರು ಆದ ಮೇಲೆ ನನ್ನ ಮದುವೆ. ಅದಾಗೋದ್ ಯಾವಾಗ? ಬೇಗನೆ, ಆದಷ್ಟು ಬೇಗನೆ. ಆ ಸರಿ, ಹನ್ನೊಂದ್ ತಿಂಗಳಿದ್ದೋಳು ಇನ್ನೊಂದ್ ತಿಂಗಳು ಇರಲ್ವಾ? ಮಾನವೀಯತೆಯ ಹೃದಯವಂತಿಕೆಯ ಅಮೋಘ ನಟ ನಮ್ಮ ಬಾಲನ, ಅವರೊಂದಿಗೆ ನನಗ್ ಪಾತ್ರ ವಹಿಸುವಂತ ಅವಕಾಶ ಸಿಕ್ಕಿದ್ದು ಬಹುಶಃ ನನ್ನ ಏಳೇಳು ಜನ್ಮದ ಪುಣ್ಯ ಅಂತ ಕಾಣುತ್ತೆ. ನನ್ನ ಮೊದಲನೇ ಚಿತ್ರದಿಂದಲೂ ಬಾಲಣ್ಣ ನನ್ನೊಂದಿಗೆ ಇದ್ದಾರೆ. ಅವರಿಂದ ಕಲ್ತಿದ್ದು ಬೇಕಾದಷ್ಟು. ಒಳ್ಳೇದನ್ನ ಹೇಳ್ಕೊಡೋ ಹಾಗೆ ಕೆಟ್ಟದ್ ನಾವೇನ್ ಮಾಡಿದಾಗ್ಲೂ ಅದನ್ನ ಖಂಡಿಸುವಂತ ಒಳ್ಳೆ ಮನಸ್ಸು ಅವ್ರದ್ದು. ಚಿತ್ರರಂಗದಲ್ಲಿ ಕೆಲವಾರು ತಪ್ಪನ್ನ ಮಾಡಿದ್ದೀನಿ. ಆ ತಪ್ಪುಗಳನ್ನ ಈ ಥರ ತಪ್ಪು ಮಾಡಿದೆ ಅಂತ ಧೈರ್ಯವಾಗಿ ಮಗಂಗೆ ಹೇಳುವಾಗ ಹೇಳಿ ನನ್ನ ತಿದ್ದಿ ಸುಮಾರು ಈ 20 ವರ್ಷ ನಾ ಏನಾದರೂ ಚಿತ್ರರಂಗದಲ್ಲಿ ಉಳಿದಿದ್ದೀನಿ ಅಂತ ಜನ ಅಂದ್ರೆ ಅದರ ಬೇಕಾದಷ್ಟು ಪಾಲು ಬಾಲಣ್ಣನ ಅಡ್ವೈಸ್ಗೇನೆ ನಾ ಬೆಲೆ ಕೊಡಬೇಕು. ಅವರ ಅಭಿಮಾನ, ಅವರ ಸ್ಟುಡಿಯೋ ನಿಜವಾಗ್ಲು ಕನ್ನಡಿಗರ ಅಭಿಮಾನವಾಗಿ ಬೆಳಿಬೇಕು. ಬಾಲಣ್ಣನ ಕನಸು ನನಸಾಗಬೇಕು. ಅದಕ್ಕೆ ನಾವು ಅಂದರೆ ಈ ಚಿತ್ರರಂಗದವರು ಪ್ರತಿಯೊಬ್ಬರೂ ಕಂಕಣ ತೊಟ್ಟು ಕೆಲಸ ಮಾಡಿದ್ರೆ ಬಹುಶಃ ಬಾಲಣ್ಣ ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೂ ಸಂತೋಷ ಪಟ್ಟು ಯಾವ ಅಭಿಮಾನ ಕನ್ನಡಿಗರಲ್ಲಿ ಬೆಳಿಬೇಕು ಅಂತ ಆಸೆ ಪಟ್ಟರು ಅದು ಈಗಲಾದರೂ ಬೆಳೀತಿದೆಯಲ್ಲ ಅನ್ನೋ ಸಂತೋಷ ಅವ್ರ ಪಾಲಕ್ಕೆ ಬರುತ್ತೆ. ಆ ಸಂತೋಷ ನಮ್ಮ ಬಾಲಣ್ಣಗೆ ಬೇಗ ಸಿಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಏನು ಆಗಿಲ್ಲ ಬಿಡ್ರು, ನಂಗೇನು ಆಗಿಲ್ಲ ಬಿಡ್ರು. ನಾವ್ ಯಾರನ್ನ ದೇವ್ರು ಅಂತ ಪೂಜೆ ಮಾಡ್ತಿದೀವೋ ಅಂಥವ್ರನ್ನೇ ಅವಮಾನ ಮಾಡಿದ್ ನಿಮ್ಮನ್ನ. ಏನ್ ಮಾಡಿದ್ರು ಪಾಪ ಬರೋದಿಲ್ಲ. ಇವ್ರ ಮೇಲೆ ಏನಾದ್ರೂ ಕೈ ಮಾಡಿದ್ರೆ ನನ್ನ ಆಣೆ. ಎಂತ ಕೆಲಸ ಮಾಡಿಬಿಟ್ಟೆ? ಆಣೆ ಇಟ್ಟು ನನ್ನ ಕೈ ಕಟ್ಟಿ ಹಾಕ್ಬಿಟ್ಟಿಲ್ಲ. ಈ ಮಾವನ ಮೇಲೆ ನಿಮ್ಗೇನಾದ್ರೂ ಗೌರವ ಇದ್ರೆ ಸುಮ್ಮನಿದ್ರು. ನಿಮ್ಮಾಗಿ ಇವರು ನನ್ನ ಮಕ್ಕಳು ಕಾಣೋ ಮಕ್ಕಳು ಕಾಣೋ ಚೆನ್ನಾಗಿಲ್ಲ. ಏನು ಮಾತಾಡಬೇಡಿ, ಸುಮ್ಮನೆ ಹೊಲತ್ತಾ ಹೋಗಿ ಹೋಗಿ. ನಾವ ಆಣೆ ಇಟ್ಟ ಇವತ್ ಬದುಕೊಂಡ್ರೆ ಆನಂದ ನಡೆಯೋ ವೀರೇಶ. ನಂದೊಂದ್ ಮಾತು ಕೇಳ್ತೀರಾ? ನಿಮ್ ಗಂಡಂದ್ರು ಬರ್ಲಿ, ಅವ್ರಿಗೊಂದ್ ಮಾತು ಹೇಳ್ಬಿಟ್ಟು ನಿಮ್ ಎಲ್ಲಿಗಾದ್ರೂ ಹೋಗಿ ನಾನ್ ಬೇಡ ಅನ್ನಕ್ಕಿಲ್ಲ. ಬೇಡ್ರವ ಬ್ಯಾಡಿ. ಮತ್ತೆ ಅವ್ರ ಮಾತು ಕೇಳ್ದಿದ್ರೆ ಎಣ ಉರುಳ್ತೈತೆ ಅಂತ ಹೇಳವ್ರೆ, ಅಂತವ್ರಿಗೆ ನಾವ್ ಹೇಳಿದ್ ಕೇಳ್ತಾರ? ನೀವ್ ಹೇಳ್ಕೊಳ್ಳಿ ಮಾವಯ್ಯ. ಬಾಸುರಿ
ಬಂಧುಗಳೇ, ನಿಮ್ಗಳ ಜೊತೆ ಮಾತಾಡೋ ಅವಕಾಶ ಮಾಡಿಕೊಟ್ಟಿರೋ ಈ ಕಲಾಭಿಮಾನಿ ಚಿತ್ರದ ತಂಡದ ನಿರ್ದೇಶಕರಾದ ಶ್ರೀ ಶ್ರೀನಿವಾಸ್ ಅವರಿಗೆ ಹಾಗೂ ತಂಡದವರಿಗೆ ನನ್ನ ಅನಂತಾನಂತ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಇನ್ನು ನಮ್ಮ ಮೆಚ್ಚಿನ ಪ್ರೀತಿಯ ನೆಚ್ಚಿನ ಬಾಲಣ್ಣ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಆಗಲಿ ಅನುಭವ ಆಗಲಿ ನನಗಿಲ್ಲ. ಪಂಚೇಂದ್ರಿಯಗಳಲ್ಲಿ ಕಣ್ಣು, ಪಂಚಭೂತಗಳಲ್ಲಿ ಗಾಳಿ, ಹೂವು ಅಂದಾಗ ಮಲ್ಲಿಗೆ, ಹೀಗೆ ಹೇಳ್ತಾ ಹೋದರೆ ಇದಕ್ಕೆ ಕೊನೆನೇ ಇಲ್ಲ. ಯಾಕೆಂತಂದರೆ ನಕ್ಷತ್ರಗಳು ಅಂದರೆ ತಿರುಗುತ್ತಾರೆ, ಯಾಕೆಂದರೆ ಇದೆಲ್ಲದಕ್ಕೂ ಒಂದು ಆಕಾರ ಇದೆ, ರೂಪ ಇದೆ, ಹೆಸರಿದೆ. ಆದರೆ ಕಲಾವಿದ ಬಹಳ ಅಪರೂಪ. ತೆರೆ ಮೇಲೆ ಅಥವಾ ರಂಗದ ಮಂಚದ ಮೇಲೆ ನಟಿಸೋ ಎಲ್ಲರೂ ಕಲಾವಿದರಾಗೋಕ್ಕೆ ಸಾಧ್ಯ ಇಲ್ಲ. ಕಲಾವಿದ ಅಂದರೆ ಯಾರು ಅಂತ ಹೇಳಿದಾಗ, ಪಾತ್ರಕ್ಕಾಗಿ ಹುಟ್ಟಿ ಜೀವನದಲ್ಲಿ ಅವನ ಕಲಾ ಜೀವನದಲ್ಲಿ ಬರೋ ಸುಖ ತುಕ್ಕುಗಳನ್ನ ಅಥವಾ ಏಳು ಬೀಳುಗಳನ್ನ ಅಥವಾ ಪಾತ್ರಗಳಲ್ಲಿ ಅಭಿನಯಿಸುವಾಗ ಆ ಅಹಂ ಆ ನಾನು ಅನ್ನೋ ಭಾವನೆಗಳನ್ನ ಇಟ್ಕೊಳ್ಳದೆ ಪಾತ್ರದಲ್ಲೇ ತಲ್ಲೀನರಾಗಿ ಅದಕ್ಕೆ ಜೀವ ಕೊಡೋ ಕೆಲವೇ ಕಲಾವಿದರಲ್ಲಿ ನಮ್ಮ ಏಕಮೇವ ದ್ವಿತೀಯ ಬಾಲಣ್ಣ ಅವರು ಒಬ್ಬರು ಅಂತ ಹೇಳೋದರಲ್ಲಿ ನಿಜವಾಗ್ಲೂ ಹೆಮ್ಮೆ. ಅವರ ಸಾಧನೆ ಬಹಳ ಅಮೋಘ. ನಾನು ಅವ್ರನ್ನ ನನಗೆ 7 ವರ್ಷ ಆಗಿದ್ದಾಗ ವರದಕ್ಷಿಣೆ ಅನ್ನೋ ಚಿತ್ರದಲ್ಲಿ, ಅದು ನಮ್ಮ ತಂದೆಯವರು ಭಾಗವಹಿಸಿದ್ದ ಚಿತ್ರ, ಆ ಚಿತ್ರದಲ್ಲಿ ನಾನು ಅವ್ರನ್ನ ಮೈಸೂರು ನೋಡಿದ್ದೆ. ನಾನು ಮುಂದೆ ಅವ್ರ ಜೊತೆ ನಟಿಸುವಂಥ ಕಲಾವಿದನಾಗ್ತೀನಿ ಅಂತ ಕನಸು ಮನಸ್ಸಿನಲ್ಲೂ ತಿಳ್ಕೊಂಡಿರಲಿಲ್ಲ. ನಾನು ಚಿತ್ರರಂಗಕ್ಕೆ ಬರೋ ವೇಳೆಗೆ ಅವರು ಬಹುಬೇಡಿಕೆಯ ಕಲಾವಿದರಾಗಿ ಬೆಳೆದಿದ್ದರು. ಒಂದೊಂದು ಚಿತ್ರದಲ್ಲೂ ವಿವಿಧ ಪಾತ್ರಗಳು, ವಿಭಿನ್ನ ಪಾತ್ರಗಳು, ವಿವಿಧ ರೂಪಗಳು. ದಿವಂಗತ ನರಸಿಂಹರಾಜು ಅವರು ತಯಾರಿಸಿದ ಪ್ರೊಫೆಸರ್ ಹುಚ್ಚುರಾವ್ ಚಿತ್ರದಲ್ಲಿ ಅವರು ನನ್ನ ತಂದೆಯ ಪಾತ್ರದಲ್ಲಿ ಅಭಿನಯಿಸಿದರು. ಅವ್ರ ಜೊತೆ ಆ ಚಿತ್ರದಲ್ಲಿ ಅಭಿನಯಿಸುವ ಒಂದು ಯೋಗ ಪುಣ್ಯ ನನಗೆ ಸಿಕ್ತು. ಓಹ್, ಎಂಥ ಕಲಾವಿದ! ಅವರ ಜೊತೆ ಅಭಿನಯಿಸುವಾಗ ನಮಗೆ ಅವರಿಂದ ಕಲಿಯೋದು ಬೇಕಾದಷ್ಟು ಇರ್ತಿತ್ತು. ಅವರು ಪಾತ್ರದಲ್ಲಿ ತನ್ಮಯರಾಗಿ ತಮ್ಮನ್ನು ತಾವೇ ಮರೆತು ಪಾತ್ರಗಳಿಗೆ ಜೀವ ತುಂಬುತ್ತಿದ್ದರು. ಅದಾದ ನಂತರ ಸುಮಾರು 30-40 ಚಿತ್ರಗಳಲ್ಲಿ ಅವ್ರ ಜೊತೆ ಅಭಿನಯಿಸೋ ಭಾಗ್ಯ ಸಿಕ್ಕಿದ್ದು. ಆಡು ಮುಟ್ಟದ ಸೊಪ್ಪಿಲ್ಲ ನಮ್ಮ ನೆಚ್ಚಿನ ಬಾಲಣ್ಣ ಅಭಿನಯಿಸಿರೋ ಪಾತ್ರ ಇಲ್ಲ. ಹೀಗೆ ಬಾಲಣ್ಣ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಪಟ್ಟಿ ಬೆಳೀತಾನೆ ಹೋಗುತ್ತೆ ಅಂತ ಕಾಣಿಸುತ್ತೆ. ಅಂತಹ ಕಲಾವಿದ ನಮ್ಮ ಜೊತೆ ಇರೋದು, ನಮ್ಮ ನಾಡಿನಲ್ಲಿರೋದು ನಮ್ಮ ನಿಜವಾಗ್ಲೂ ಹಿರಿಮೆ. ಇನ್ನೇನು ಹೆಚ್ಚಿಗೆ ಹೇಳೋಕ್ಕೆ ನನಗೆ ಸಾಧ್ಯ ಇಲ್ಲ. ನಮ್ಮ ಬಾಲಣ್ಣನಿಗೆ ಆ ಭಗವಂತ ಸರ್ವ ಮಂಗಳಗಳನ್ನು ಉಂಟು ಮಾಡಲಿ. ಲಾಂಗ್ ಲಿವ್ ಅವರ್ ಡಿಯರೆಸ್ಟ್ ಬಾಲಣ್ಣ, ಗಾಡ್ ಬ್ಲೆಸ್ ಅವರ್ ಬಾಲಣ್ಣ. ತಮ್ಮನವರೇ, ಆವಿಗೆ 12 ವರ್ಷ ದ್ವೇಷವಾದ್ರೆ ಈ ವೆಂಕಟಪ್ಪನಿಗೆ 24 ವರ್ಷ ಜ್ಞಾಪಕ ಇದೆಯೇ? ಆವತ್ತು ನಿನ್ನ ಗಂಡ ನನ್ನ ಜೈಲಿಗೆ ತಳ್ಳದ. ಮಾತು ಮಾತಿಗೂ ನಾನು ಸತ್ಯವಂತ, ನನ್ನ ವಂಶಾನೇ ನಿಷ್ಠಾವಂತರ ವಂಶ ಅಂತ ಕೊಬ್ಬಿನ ಮಾತಾಡ್ತಿದ್ದ. ಆದ್ರೆ ನಾನಿವತ್ತು ಅವನ ಮಗನ್ನೇ ಕಳ್ಳನ್ನಾಗಿ ಮಾಡಿ ಅಂತ ಅಣ್ಣನ ಕೈಯಿಂದ ಸಾಯೋ ಹಾಗೆ ಮಾಡಿದ್ದೀನಿ. ಈಗ ನಿನ್ನ ಕಣ್ಣೆದುರಿಗೆ ಇವನ್ನು ಮುಗಿಸಿ ನನ್ನ ಸೇಡಿನ ಕತೆ ಮುಕ್ತಾಯ ಮಾಡ್ತೀನಿ. ಏನೋ ರೇಂಜ್ ಸಾಹೇಬ್ರೇ, ಇದುವರೆಗೂ ನೋಡಿದ ಗಂಡಾಂತರದಿಂದ ನೀವು ತಪ್ಪಿಸ್ಕೊಂಡ್ರಿ, ಆದ್ರೆ ಇವತ್ತು
ಈಗ ಮಾತ್ರ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನನ್ನ ನಮಸ್ಕಾರ. ಹಿರಿಯ ಕಲಾವಿದ, ಕನ್ನಡ ನಟರಲ್ಲಿ ಪಿತಾಮಹ ಅನ್ನಿಸ್ಕೊಂಡಿರುವ ಬಾಲಕೃಷ್ಣರವರ ಬಗ್ಗೆ ಮಾತಾಡುವಂತ ನಾನು ಬಂದು ಕೇಳಿದಾಗ ನನಗೆ ಸಂತೋಷ, ಹೆಮ್ಮೆ ಆಯಿತು. ಆದರೆ ಇಂಥ ಒಬ್ಬ ಮಹಾನ್ ಕಲಾವಿದನ ಬಗ್ಗೆ ಮಾತಾಡೋಕ್ಕೆ ನನಗೆ ಶಕ್ತಿ ಇಲ್ಲ ಅನಿಸುತ್ತೆ. ಆದರೂ ನಾನು ಸಹನಟನಾಗಿ ಇಂಥ ಒಬ್ಬ ನಟನ ಬಗ್ಗೆ ನನ್ನ ಅನಿಸಿಕೆಯನ್ನು ನಿಮಗೆ ತಿಳಿಸೋದಕ್ಕೆ ಇಷ್ಟ ಆಗುತ್ತೆ. ನಾಯಕ ನಟನಾಗಿ, ಖಳನಾಯಕನಾಗಿ, ಪೋಷಕ ನಟನಾಗಿ ಹಲವಾರು ಪಾತ್ರಗಳನ್ನು ತನ್ನ 76 ವರ್ಷದವರೆಗೂ ಮಾಡಿಕೊಂಡು ಬಂದಿರುವ ಈ 16 ವಯಸ್ಸಿನ ಅರಿಯದ ಹುಡುಗನಾಗೆ ನಡ್ಕೊಳ್ಳುವ ನಮ್ಮ ಬಾಲನ ಬಗ್ಗೆ ಮಾತಾಡುವಾಗ ನನಗೆ, ಅಂದರೆ ಅವ್ರ ಜೊತೆ ನಾನು ಕೆಲಸ ಮಾಡುವಾಗ, ಎಷ್ಟೋ ತನ್ನ ನೋವು ಸಂತೋಷ ನಮ್ಮಲ್ಲಿ ಹೇಳ್ಕೊಳ್ಳೋದಿಲ್ಲ. ತನ್ನ ನೋವು ತನಗೆ, ತನ್ನ ಸಂತೋಷ ತನಗೆ, ತಾನು ಮತ್ತೊಬ್ಬರನ್ನ ಸಂತೋಷ ಪಡಿಸೋದಕ್ಕೆ ಎಷ್ಟೊಂದು ಆಸೆ ಪಡ್ತಾರೆ ಅಂದರೆ ನಮ್ಮ, ಅಂದರೆ ನನಗೆ ಪೂಜ್ಯ ತಂದೆಯವರಿಗಿಂತ ಹೆಚ್ಚಾಗಿರುವ ಬಾಲಣ್ಣ. ಏಕೆ ತಂದೆ ಅಂದೆ ಅಂದರೆ ನಾನು ತಂದೆ ಇಲ್ಲದವನು. ನಾನು ಚಿತ್ರೀಕರಣ ಸಮಯಕ್ಕೆ ಬರುವಾಗ, ಅಂಬಿ ನೀನು ಬೆಳಗ್ಗೆ ಬರ್ತಾ ತಿಂಡಿ ತಿನ್ಕೊಂಬರ್ಬೇಡ, ನಾನು ನಿನಗೆ ಬರ್ತಾ ತಿಂಡಿ ತರ್ತೀನಪ್ಪ ಅಂತ ಒಂದು ಮಾತು ಕೇಳಿದಾಗ, ಸ್ವಂತ ಮಗನಿಗಿಂತ ಹೆಚ್ಚಾಗಿ ಸಂತೋಷ ನಾನು ಬಿಟ್ಟಿದ್ದೇನೆ. ನನ್ನಿಂದ ಅವ್ರಿಗೇನು ಆಗಬೇಕಾಗಿಲ್ಲ, ಏಕೆಂದರೆ ಅವರು ಕನ್ನಡ ಚಿತ್ರರಂಗಕ್ಕೆ ಎಷ್ಟು ಸೇವೆ ಮಾಡಿದ್ದಾರೆ ಅಂತ ನನಗಿಂತ ಹೆಚ್ಚು ನಿಮಗೆ ಗೊತ್ತು. 400 ಹೆಚ್ಚು ಚಿತ್ರಗಳನ್ನು ನಟಿಸಿದ ನಟ, ತನ್ನ ಶಕ್ತಿ, ಆ ನಟನೆ, ನಟನೆಯ ಪ್ರಾವೀಣ್ಯತೆ ಎಷ್ಟು ತನ್ನಲ್ಲಿ ಅಳವಡಿಸ್ಕೊಂಡಿದ್ದಾನೆ. ತನ್ನ ಒಂದು ಕಿವಿ ಸ್ವಲ್ಪ ಕೇಳದೆ ಹೋದರು ತನ್ನ ಚಾಣಕ್ಯತೆಯಿಂದ ಮತ್ತೊಬ್ಬ ಕಲಾವಿದನ ಸಂಭಾಷಣೆ ತನಗೆ ಅರ್ಥ ಆಗಲ್ಲ, ಕೇಳಿಸೋದಿಲ್ಲ, ಆದರೂ ಅದಕ್ಕೆ ಪ್ರತಿಯಾಗಿ ನಟನೆ ಮಾಡೋದು ಬಹಳಷ್ಟು ಕಷ್ಟ. ಅದನ್ನು ಅಷ್ಟೇ ಸುಲಭ ರೀತಿಯಲ್ಲಿ ಬೇರೊಬ್ಬರ ಸನ್ನೆಯಿಂದ ಅಥವಾ ಎದುರು ಕಲಾವಿದನ ಮಾತುಗಳ ತುಟಿಗಳ ಚಲನೆಯಿಂದ ಅರ್ಥ ಮಾಡಿಕೊಂಡು ಪಾತ್ರ ವಹಿಸುವ ನಮ್ಮ ಬಾಲನಿಗೆ ಎಷ್ಟು ನಾವು ಹೇಳಿದ್ರೂ ಅದು ಸಾಕಾಗಲ್ಲ ಅನಿಸುತ್ತೆ. ಇಂತಹ ಒಬ್ಬ ಮಹಾನ್ ಕಲಾವಿದನ ಬಗ್ಗೆ ಒಂದು ಚಿತ್ರ ತೆಗಿತಾ ಇರೋದು, ಅದು ದಾಖಲೆಯನ್ನು ಸ್ಥಾಪಿಸುತ್ತಿರುವ ಅವರ ಮಗ. ದಾಖಲೆ ಅಂದರೆ ಒಬ್ಬ ಮಹಾನ್ ಕಲಾವಿದನ ಮಗ ತನ್ನ ತಂದೆಯ ಆತ್ಮಚರಿತ್ರೆಯನ್ನು ಚಿತ್ರಿಸಿರುವ ಮೊದಲನೇ ಚಿತ್ರ ಈ ಕಲಾಭಿಮಾನಿ. ಇಂಥ ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಅಭಿಮಾನ ಹೆಚ್ಚು ಹೆಚ್ಚಾಗಿ ದೊರಕಲಿ ಅಂತ ಕೇಳಿ ನಮ್ಮ ತಂದೆ ಸಮಾನರಾದಂಥ ನಟರ ಪಿತಾಮಹರಾದಂಥ ಬಾಲಣ್ಣನವರಿಗೂ, ನಮಗೂ, ನಿಮಗೂ, ಎಲ್ಲರಿಗೂ
ಆ ಭುವನೇಶ್ವರಿ ತಾಯಿ ಸಕಲ ಐಶ್ವರ್ಯ ಆಯೋಗ್ಯ ಆಯಸ್ ಕೊಡ್ಲಿ ಅಂತ ಕೇಳ್ಕೊಂಡು ನಾನು ಈ ಒಂದೆರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕತ್ರಿ ಚಿತ್ರಿಂಗ್ ಕರ್ಕೊಂಡು ಬಾ, ಇವತ್ತವ್ರ ಬಿಡುಗಡೆ. ಸರಿ ಸರ್. ಕತ್ರಿ ಚತ್ರಿ, ನೀವು ಆ ವಾರ್ಡಲ್ಲಿ ಕರೀತಾ ಇದಾರೆ. ಕತ್ರಿ ಏನಮ್ಮ ಛತ್ರಿ? ಓ, ಶಿವನೇ ಅಂತ ಸುಮ್ಮನಿದ್ರು ಮತ್ತೆ ಹುಡುಕೊಂಬಂತಲ್ಲಪ್ಪ ಗ್ರಾಚಾರ. ಹೋದ ಸಲದ ಬಾತುಂಡೇನೆ ಇನ್ನೂ ಹೋಗಿಲ್ಲ. ನಾವೇನು ಮಾಡಿಲ್ಲ ಕಣಪ್ಪ, ಇವನೇ ಜಗಳ ಆಡಿತ್ತು. ಬಡ್ಡಿ ಮಕ್ಕಳ ಸಿಕ್ಕೇ ಬಿಡ್ತಾರ ನಿಮ್ಗೆ ಇಲ್ಲಿಂದ ಗೇಟ್ ಪಾಸ್. ಲಾ ಲಾ, ಯಾರಿಗ್ ಗೊತ್ತೋ ನೀನ್ ಹೊರಗ್ ಬರೋದ್ರೊಳಗೆ ನಾವಿಬ್ರು ಒಳಗಿರ್ತೀವೋ ಏನೋ. ನಮಗೆ ಸೀಸನ್ ಇಲ್ವಲ್ಲ, ಇನ್ನೂ ಮೂರ್ ತಿಂಗಳಲ್ಲೇ ಇರಕ್ಕಾಗಲ್ವೇ? ಹೇಳ್ರು, ಬಾರಾದ್ರೂ ತಪ್ಪಲಾಯ್ತು. ಏ ಕತ್ರಿ ಛತ್ರಿ, ಇಲ್ಲಿಗೆ ನಿಮ್ ಶಿಕ್ಷೆ ಅವ್ರಿ ಮುಗೀತು. ಇವತ್ತು ನಿಮಗೆ ಬಿಡುಗಡೆ. ಇನ್ನೆಲ್ಲಾದ್ರೂ ಕಳ್ತನ ಮಾಡೋದು ಬಿಟ್ಟು ಒಳ್ಳೆಯವರಾಗಿರಿ. ಇದು ನಿಮ್ ಬಟ್ಟೆಗಳು. ನಿಮ್ ಮೇಲೆ ನಮ್ಗೆ ಎಷ್ಟು ಪ್ರೀತಿ ಇದೆ ಅಂದ್ರೆ ನಿಮ್ಮನ್ನ ಬಿಟ್ಟು ಹೋಗೋಕೆ ನಮ್ಗೆ ಮನಸ್ಸಿಲ್ಲ ಸರ್. ಅಕಸ್ಮಾತ್ ನಾವು ಬಂದ್ರು ಬಂದ್ಬಿಡ್ತೀವಿ ಸರ್, ನಮ್ ರೂಮ್ ಹಾಗೆ ರಿಸರ್ವ್ ಆಗಿರ್ಲಿ. ಏನ್ರೇ ಆಯ್ತು, ಹಿಂದಿರು ಬರೋ ಯೋಚನೆ ಮಾಡ್ತಾ ಇದ್ರಲ್ಲ. ಕಾಲ ಕೆಟ್ಟೋಯ್ತು ಸರ್, ಕಾಲ ಕೆಟ್ಟೋಯ್ತು. ಈಗ ಜನಸಂಖ್ಯೆ ಏರ್ತಾ ಇರೋದ್ರಿಂದ ಬಸ್ ನಲ್ಲಿ ಸೀಟ್ ಇಲ್ಲ, ರೈಲಲ್ಲಿ ಜಾಗ ಇಲ್ಲ, ಸ್ಕೂಲಲ್ಲಿ ಸ್ಥಳ ಇಲ್ಲ, ಹೋಟ್ಲಲ್ಲಿ ರೂಮ್ ಇಲ್ಲ, ಆಸ್ಪತ್ರೆ ಬೆಡ್ ಇಲ್ಲ ಅಂತಾರೆ. ಅದಕ್ಕೆ ನಾವಿಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ತಿದ್ದೀವಿ. ಸರಿ ಸರಿ, ಹೋಗಿ. ಆಶೀರ್ವಾದ ಮಾಡಿ ಸರ್. ಏನೋ ಒಬ್ಬೊಬ್ಬರು ಕತ್ತಲು ಜಗ ಜಗಿಸ್ತಾ ಇದೆಯಲ್ಲೋ ಆಭರಣಗಳು. ಆಲಿ ಬಾಬಾ ಗುಹೆಗೆ ಬಂದಂಗಿದೆ. ಪೈಲ ಬೋಣಿ ಹುಷಾರ ಕೈ ಮಡಗು. ಹಾಕೋಣ ಗುಂಡು ಬಾರು ಮರಿ ಬಾರು ಗಳ ಗಳನೆ ಘಟ ಘಟನೆ ಕುಡಿಯುತ್ತ ಕುಣಿಯುತ್ತ ಬಾ ಬಾ. ಗಳ ಗಳನೆ ಘಟ ಘಟನೆ ಕುಡಿಯುತ್ತ ಕುಣಿಯುತ್ತ ಬಾ ಬಾ. ಗುಂ ಗುಂ ಗುಂಗೇರುವಂತೆ ಗುಂಡು ಗುಂಡು ಬಾರು ಮರಿ ಬಾರು. ಅವ್ರ ಪಕ್ಕ ಆಕ್ಟ್ ಮಾಡೋಕೆ ನಿಜವಾಗ್ಲೂ ನಮಗೆ ಬಹಳ ಸಂತೋಷ ಆಗ್ತಿತ್ತು. ಅವರು ಕನ್ನಡಕ್ಕೆ ಪಿತಾಮಹ ಅಂತಾನೆ ಹೇಳ್ಬೋದು. ವೆರಿ ಫ್ಯೂ ಪೀಪಲ್ ಆರ್ ಫಾರ್ಚುನೇಟ್ ಟು ವರ್ಕ್ ವಿತ್ ಅ ಗ್ರೇಟ್ ಆರ್ಟಿಸ್ಟ್ ಅಂಡ್ ಐ ಥಿಂಕ್ ಐ ಆಮ್ ಒನ್ ಅಮಂಗ್ ದ ವೆರಿ ಫಾರ್ಚುನೇಟ್ ಟು ವರ್ಕ್ ವಿತ್ ಅ ಗ್ರೇಟ್ ಆರ್ಟಿಸ್ಟ್ ಲೈಕ್ ಬಾಲಮ್ಮ. ದ ಫಸ್ಟ್ ಟೈಮ್ ಐ ಥಾಟ್ ಆಫ್ ವರ್ಕಿಂಗ್ ವಿತ್ ದಮ್ ಐ ವಾಸ್ ಬಿಟ್ ಅಪ್ರಿಹೆನ್ಸಿವ್ ಅಬೌಟ್ ವರ್ಕಿಂಗ್ ವಿತ್ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಲೈಕ್ ಬಾಲಮ್ಮ. And I had my own doubts as to how I would be welcomed into this Kannada industry. And I had my first shot with him. And the warm welcome that I got from him almost made me feel that I had got my long-lost father. And I pray to God that he is bestowed with a very, very long life so that I can do more and more movies with him. ಹೀಗೆ ಕನ್ನಡ ಚಲನಚಿತ್ರ ರಂಗ ಬೆಳೆದಂತೆ ಅದರ ಜೊತೆಯಲ್ಲೇ ಬೆಳೆಯುತ್ತಾ ಯಶಸ್ಸಿನ ಪಥ ತೊಳೆದು ಕೀರ್ತಿಯ ಶಿಖರವನ್ನೇರಿದ ಬಾಲಣ್ಣ ಅದರ ಜೊತೆಯಲ್ಲೇ ದುರಂತದ ಹೆಜ್ಜೆಯನ್ನಿಡುತ್ತಾ ಬಂದರು. ಅವರ ದುರಂತದ ಹೆಜ್ಜೆಯೇ ಅಭಿಮಾನ್ ಸ್ಟುಡಿಯೋ ಕಟ್ಟಿಸಲು ಪ್ರಾರಂಭಿಸಿದ್ದು. ಬಾಲಣ್ಣನಿಗೆ
ಕನ್ನಡ ಚಿತ್ರರಂಗವು ಕರ್ನಾಟಕದಲ್ಲಿ ಉಳಿಯಬೇಕೆಂಬ ಮಹತ್ವಾಕಾಂಕ್ಷೆ ಇತ್ತು. ಅದಕ್ಕಾಗಿ ಸರ್ಕಾರದ ಸಹಾಯದಿಂದ ಜಮೀನು ಪಡೆದು ಆಗಿನ ಮೈಸೂರು ಪ್ರಾಂತ್ಯದ ಪ್ರಮುಖ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಭಿಮಾನಿಗಳಿಂದ ಚಂದ ಎತ್ತಿ ಸ್ಟುಡಿಯೋ ಕನ್ನಡಿಗರೆಲ್ಲರ ಅಭಿಮಾನದ ಕೂಸಾಗಿ ಬೆಳೆಯಲಿ ಎಂಬ ಆಸೆಯಿಂದ 1965 ಅಭಿಮಾನ್ ಸ್ಟುಡಿಯೋ ಶಂಕುಸ್ಥಾಪನೆ ಮಾಡಿದರು. ಚಂದ ಎತ್ತಿದ ಹಣದ ಜೊತೆ ತಮ್ಮ ಸಂಪಾದನೆಯನ್ನೆಲ್ಲ ಸುರಿದರು. ಹೀಗೆ ತಮ್ಮ ಶ್ರಮವನ್ನೆಲ್ಲ ಧಾರೆಯೆರೆದು ಕಟ್ಟಿದ ಅಭಿಮಾನ್ ಸ್ಟುಡಿಯೋ ಕನ್ನಡ ಚಿತ್ರರಂಗದ ಉದಾಸೀನದಿಂದಲೋ ಬಾಲಣ್ಣನ ದುರಾದೃಷ್ಟದಿಂದಲೋ ಅವರ ಕನಸು ನನಸಾಗಲಿಲ್ಲ. ಬಾಲಣ್ಣನ ಕನಸು ಬಿಡುವಿಲ್ಲದೆ ಕಾರುಗಳು ಓಡಾಡುವ ಭರಾಟೆಯ ಶಬ್ದ, ಫ್ಲೋರ್ಗಳಲ್ಲಿ ಕಲಾವಿದರು ಹೇಳುವ ಸಂಭಾಷಣೆಗಳು, ನಿರ್ದೇಶಕರ ಸ್ಟಾರ್ಟ್ ಕಟ್ಗಳು, ತಾಂತ್ರಿಕ ವರ್ಗ, ಸಂಗೀತ, ಹಾಡುಗಳಿಂದ ಪ್ರತಿಧ್ವನಿಸಬೇಕಾದ ಅಭಿಮಾನ್ ಸ್ಟುಡಿಯೋ ವಿಜೃಂಭಣೆಯಿಂದ ಮೆರೆದ ವಿಜಯನಗರ ಸಾಮ್ರಾಜ್ಯದ ಪಳೆಯುಳಿಕೆಯಂತೆ ಉಳಿದಿರುವ ಹಾಳೂರು ಹಂಪೆಯಂತೆ ಟಾರ್ ಇಲ್ಲದ ಕಲ್ಲು ಮಣ್ಣಿನ ದಾರಿ, ಲ್ಯಾಬ್ಗೆಂದು ಕಟ್ಟಿದ ಅಪೂರ್ಣ ಕಟ್ಟಡ, ಕಲಾವಿದರು ಬಂದಾಗ ಇಳಿದುಕೊಳ್ಳಲೆಂದು ಕಟ್ಟಿದ ಗಿಲಾವು ಕಾಣದ ಕೋಣೆಗಳು, ಚಿತ್ರೀಕರಣಕ್ಕೆ ಸಜ್ಜಾಗಿ ಚಿತ್ರೀಕರಣ ನಡೆಯುತ್ತಿರುವ ಒಂದು ಫ್ಲೋರ್, ಹಾಳು ಬಿದ್ದಿರುವ ಅಡಿಗೆ ಕೋಣೆ, ಅರ್ಧಕ್ಕೆ ನಿಂತಿರುವ ಎರಡನೇ ಫ್ಲೋರ್, ಮೇಕಪ್ ರೂಮು, ಹೀಗೆ ಅಪೂರ್ಣ ಕಟ್ಟಡಗಳಿಂದ ಅರ್ಧಕ್ಕೆ ನಿಂತಿರುವ ಅಭಿಮಾನ್ ಸ್ಟುಡಿಯೋ ಇಂದು ಒಬ್ಬ ವ್ಯಕ್ತಿ ಕಂಡ ಕನಸು, ಇತ್ತ ಕನಸೂ ಆಗದೆ ಅತ್ತ ನನಸೂ ಆಗದೆ ಅರೆ ಕನಸು ಅರೆ ನನಸುಗಳಲ್ಲಿ ಬದುಕಬೇಕಾಗಿರುವ ಬಾಲಣ್ಣನ ಸ್ಥಿತಿಯನ್ನು ಕಂಡಾಗ ಕರುಳು ಕಿತ್ತು ಬರುವಂತೆ ಆಗುತ್ತದೆ. ಬದುಕಿನಲ್ಲಿ ಬೆಂದು ಬೇಂದ್ರೆಯಾದೆ ಎಂಬ ದಾಳಾ ಬೇಂದ್ರೆಯವರ ಕವಿವಾಣಿಯಂತೆ ಸುಖ ದುಃಖ, ನೋವು ನಲಿವು, ಕಷ್ಟ ಕಾರ್ಪಣ್ಯಗಳಲ್ಲಿ ಬಲಿತು ಬಾಲಕೃಷ್ಣರಾದ ಬಾಲಣ್ಣನ ಬದುಕಿನಲ್ಲಿ ಕೊನೆಗೆ ಉಳಿದದ್ದೇನು? ಅವರ ಅಭಿಮಾನಿಗಳು ತೋರಿದ ಪ್ರೀತಿ ವಾತ್ಸಲ್ಯ, ನೀಡಿದ ಪ್ರಶಸ್ತಿ ಫಲಕಗಳು, ಪ್ರಶಸ್ತಿ ಪತ್ರಗಳು, ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಸಂಘ ಸಂಸ್ಥೆಗಳು ನೀಡಿದ ಬಿರುದುಗಳು ಮತ್ತು ಪ್ರಶಸ್ತಿ ಪತ್ರಗಳು, ಬಾಲಣ್ಣನವರು ಅಭಿನಯಿಸಿದ ಚಿತ್ರಗಳು ಶತದಿನೋತ್ಸವ ಕಂಡಾಗ ನೀಡಿದ ನೆನಪಿನ ಕಾಣಿಕೆಗಳು, ಕರ್ನಾಟಕ ರಾಜ್ಯ ಪ್ರಶಸ್ತಿ. ಬಾಲಣ್ಣ 1973 ಕರ್ನಾಟಕ ಸರ್ಕಾರದಿಂದ ಬಂಗಾರದ ಮನುಷ್ಯ ಚಿತ್ರದ ಅವರ ಪಾತ್ರಕ್ಕೆ ಉತ್ತಮ ಪೋಷಕ ನಟ ಪ್ರಶಸ್ತಿ ಪಡೆದರು. ಇಂಥ ಸವಿ ನೆನಪುಗಳಿಂದ ನೋವು ಮರೆತು ಅಭಿಮಾನ್ ಸ್ಟುಡಿಯೋದಲ್ಲೇ ಮನೆ ಕಟ್ಟಿ ವಾಸ ಮಾಡುತ್ತಿರುವ ಬಾಲಣ್ಣನವರ ಇಂದಿನ ದಿನಚರಿ.
ರೂಢಾಧಿಷ್ಠಿತಾಶ್ವಕೋಟಿ ಕೋಟಿ ವಿರಾವೃತ ಚಕ್ರರಾಜರಥಾರೂಢ ಸರ್ವಾಯುಧ ಪರಿಷ್ಕೃತ ಜ್ಞೇಯ ಚಕ್ರರಥಾರೂಢ ಮಂತ್ರಿಣಿ ಪರಿಸೇವಿತ ಕಿಲಿಚಕ್ರರಥಾರೂಢ ದಂಡನಾಥ ಪುರಸ್ಕೃತ ಜ್ವಾಲಾ ಮಾಲಿನಿಕಾ ಕ್ಷಿಪ್ತ ವಂದಿ ಪ್ರಾಕಾರ ಹಲೋ ನಮಸ್ಕಾರ ಸರ್ ಶೂಟಿಂಗ್ ಹೊರಟಿದ್ದಾರೆ 9 ಗಂಟೆ ಆಗ್ಬೋದು ಓಕೆ ಸರ್ ಹೇಳ್ತೀನಿ ಹಲವಾರು ಚಿತ್ರಗಳಿಗೆ ಸಂಭಾಷಣೆ ಬರೆದಿರುವ ಬಾಲಣ್ಣ ಬಿಡುವಿನ ವೇಳೆಯಲ್ಲಿ ಓದುವುದು ಬರೆಯುವುದೆಂದರೆ ಅವರಿಗೆ ಉತ್ಸಾಹ ಬದುಕಿನ ಜಂಜಾಟದಿಂದ ಸ್ವಲ್ಪ ವಿಶ್ರಾಂತಿ ಹೀಗೆ ಸಾಗುವ ಬಾಲಣ್ಣನವರ ದಿನಚರಿ ಭಾನುವಾರ ಬಂತೆಂದರೆ ಅವರಿಗೆ ಎಲ್ಲಿಲ್ಲದ ಉತ್ಸಾಹ ಮೂಡುತ್ತದೆ ಭಾನುವಾರದ ವಿಶೇಷ ಅಡಿಗೆ ಎಂದರೆ ಬಾಲಣ್ಣನವರಿಗೆ ಪಂಚಪ್ರಾಣ ಅದಕ್ಕಾಗಿ ಮುಂಜಾನೆ ಬೇಗನೆ ಎದ್ದು ಚೀಲ ತೆಗೆದುಕೊಂಡು ಕಾರು ಸಹ ಇಲ್ಲದ ಬಾಲಣ್ಣ ಬಿಟಿಎಸ್ ಬಸ್ಗೆ ಕಾಯುತ್ತಾ ನಿಲ್ಲುತ್ತಾರೆ ಬಾಲಣ್ಣ ಚಿತ್ರದ ಶೂಟಿಂಗ್ ಆಗಿ ದೊಡ್ಡ ಆಲದ ಮರಕ್ಕೆ ಬಂದಿದ್ದಾರೆ ಕಲೆ ಎಂಬುದು ದೊಡ್ಡ ಆಲದ ಮರವಿದ್ದಂತೆಯೇ ಸರಿ ಆಲದ ಮರದಲ್ಲಿ ಆಶ್ರಯ ಪಡೆದ ಪಕ್ಷಿಗಳಂತೆ ಕಲೆಯ ನೆರಳಲ್ಲೇ ಕಲೆಗಾಗಿ ಹುಟ್ಟಿ ಕಲೆಗಾಗಿ ಬೆಳೆದು ಕಲೆಗಾಗಿ ಬದುಕುತ್ತಿರುವ 74 ಬಾಲಣ್ಣ ಈ ಇಳಿವಯಸ್ಸಿನಲ್ಲೂ ಅವರು ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಕ್ಯಾಮರಾ ಮುಂದೆ ನಿಂತಾಗ ತಮ್ಮನ್ನು ತಾವೇ ಮರೆತು ಪಾತ್ರದಲ್ಲಿ ತಲ್ಲೀನರಾಗಿ ಪರಕಾಯ ಪ್ರವೇಶ ಮಾಡಿ ಅವರು ಅಭಿನಯಿಸುವುದನ್ನು ಕಂಡಾಗ ಎಂಥವರಿಗೂ ಆಶ್ಚರ್ಯವಾಗುತ್ತದೆ ಕಿವಿ ಕೇಳಿಸದೇ ಇದ್ದರೂ ಸಹ ಅವರು ಸಾಧಿಸಿರುವ ಸಾಧನೆ ಪಡೆದಿರುವ ಯಶಸ್ಸನ್ನು ಕಂಡಾಗ ಯಾವ ಕನ್ನಡಿಗನಿಗಾದರೂ ಹೃದಯ ತುಂಬಿ ಬರುತ್ತದೆ ಹೀಗೆ ತಮ್ಮ ವೃತ್ತಿಯಲ್ಲಿ ಸ್ವಂತ ಶ್ರಮ ಶ್ರದ್ಧೆ ಸಾಧನೆಯಿಂದ ಇಂದು ಕನ್ನಡ ಚಿತ್ರರಂಗದಲ್ಲೇ 400 ಚಿತ್ರಗಳಿಗಿಂತ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಇನ್ನೂ ಚಿತ್ರರಂಗದಲ್ಲಿ ಮುಂದುವರಿಯುತ್ತಿರುವ ಬಾಲಣ್ಣನವರ ಈ ಉತ್ಸಾಹ ಚೈತನ್ಯ ಎಂದೂ ಚಿರಂತನವಾಗಿರಲಿ ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ ಕಲಿಸಲದ ನಳವಲ್ಲ ಬಾಹ್ಯ ಬೋಧನೆಯಿಂ ಒಲಿದೊಲಿಸಿಕೊಳ್ಳುವ ಲೌಕಿಕ ನಯದ ಸೊಗಸ ನೀಂ ತಿಳಿವುದೊಳ ಹದದಿಂದ ಮಂಕುತಿಮ್ಮ ಜೀವನದ ಲಲಿತ ಕಲೆಯನ್ನು ಬಾಹ್ಯ ಬೋಧೆಯಿಂದ ಕಲಿಯದೆ ಒಲಿದೊಲಿಸಿಕೊಳ್ಳುವ ಲೌಕಿಕ ನಯದ ಒಳ ಹದದಿಂದ ತಿಳಿದು ಅದರಿಂದ ತಾನು ಬೆಳೆದು ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ಬಾಲಣ್ಣ ಕನ್ನಡ ಚಲನಚಿತ್ರರಂಗವಿರುವ ತನಕ ಕನ್ನಡ ಚಲನಚಿತ್ರದ ಚರಿತ್ರೆ ಇರುವ ತನಕ
ಕನ್ನಡಿಗರೆಲ್ಲರ ಮನದಲ್ಲಿ ಇರುತ್ತಾರೆ ಒಂದು ಹಸಿರು ನೆನಪಾಗಿ. ಬಣ್ಣದ ಬದುಕಿನಲ್ಲಿ ಮುಂದುವರಿಯುತ್ತಿರುವ ಬಾಲಣ್ಣನ ಬದುಕು ಇನ್ನೂ ನಿರಂತರ, ಇನ್ನೂ ನಿರಂತರ, ಇನ್ನೂ ನಿರಂತರ.